ಹೇ ಸೀತಾರಾಮ ವೀಕ್ಷಕರೇ, ನಾವು ನಿಮ್ಮ ಮಾನಪತ್ರತಾವು. ಈ ದಿನ ಒಂದು ವಿಶೇಷ ಕಾರ್ಯಕ್ರಮ, ಯಾಕೆಂದರೆ ರಾಮಾಯಣ ಅಂದು ಇಂದು ಈಗಾಗಲೇ 50ನೇ ಇಶ್ಯೂ ಮುಗಿದಿದೆ. ಇನ್ನು ಹೊಸ 51ನೇ ಪಾರ್ಟ್ ಹೋಗ್ತಾ ಇದ್ದೀವಿ. ರಾಮಾಯಣ ಬಗ್ಗೆ ನೋಡಿದ್ದೀರಿ, ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀರಿ, ವಿಮರ್ಶೆ ಮಾಡ್ತಾ ಇದ್ದೀರಿ, ಕಾಮೆಂಟ್ ಮಾಡ್ತಾ ಇದ್ದೀರಿ, ನಿಮ್ಮದೇ ಆದ ಅಭಿಪ್ರಾಯ ಕೊಡ್ತಾ ಇದ್ದೀರಿ. ಈಗ ಇವತ್ತು ಆ ರಾಮಾಯಣ ಅಂದು ಇಂದು ಕರ್ತೃಗಳಾದಂಥ ಡಾಕ್ಟರ್ ಅರ್ಜುನ್ ವಾಯ್ ಪಂಗಣ್ಣವರವ್ರನ್ನ ನಿಮ್ಮೊಂದಿಗೆ ಮತ್ತೆ ಮಾತಾಡ್ತಾ ಕರ್ಕೊಂಡು ಬಂದಿದ್ದೀನಿ. ನಮಸ್ಕಾರ. ವಿಶೇಷವಾಗಿ ಇವತ್ತು ಯಾಕೆ ಅವ್ರನ್ನ ಮಾತಾಡ್ತಾ ಇದ್ದೀನಪ್ಪ ಅಂದರೆ, ಇಲ್ಲಿವರೆಗೆ ಅವರು ಈ ರಾಮಾಯಣ ಮೇಲೆ, ಆದರೂ ವಾಲ್ಮೀಕಿ ಮತ್ತು ವಾಲ್ಮೀಕಿ ರಾಮಾಯಣ ಇದ್ರ ಮೇಲೆ ಅವರು ಸಾಕಷ್ಟು ಅಂದು ಎಂದು ಪರಿಸ್ಥಿತಿ ನಿಂತು ಜನರ ಬದುಕು, ಅದಕ್ಕೆ ಅವತ್ತಿನ ಒಂದು ಶಾಸನ, ಇವತ್ತಿನ ಶಾಸನ, ಇವತ್ತಿನ ಭಾರತವನ್ನು ಯಾವ ರೀತಿ ನೋಡ್ತದೆ ಅನ್ನೋದನ್ನು ಕಂಪೇರ್ ರೂಪದಲ್ಲಿ ಜನ ಮಾಡ್ತಾ ಮಾಡ್ತಾ ಬಂದಿದ್ದಾರೆ. ನೀವು ಅದರ ವಿಮರ್ಶೆಯನ್ನು ಕೆಲವಷ್ಟು ಮಾಡ್ತಾ ಇದ್ರೆ, ಇನ್ನೂ ಮಾಡಬೇಕಾಗಿದೆ, ಸ್ಪಂದಿಸಬೇಕಾಗಿದೆ. ಯಾಕೆಂತಂದರೆ ರಾಮಾಯಣ ಇವತ್ತಿಗೂ ಅದ, ಅಂದು ಇತ್ತು, ಇನ್ನು ಮುಂದೆ ಇರ್ತದೆ. ಪ್ರತಿಯೊಂದು ಮನೆಯಲ್ಲೂ ರಾಮಾಯಣ ಇದ್ದೇ ಇರ್ತದೆ. ಆ ನೆಲೆಗಳಲ್ಲಿ ನಮ್ಮ ಗುರುಗಳು ಇವತ್ತಿನ ಶಾಸನ ಯಾವ ರೀತಿ ಆಗಿದಪ್ಪ, ಇವತ್ತಿನ ಆಡಳಿತ ಯಾವ ರೀತಿ ಆಗಿದೆ, ಅಂದು ಹೇಗಿತ್ತು ಅನ್ನೋದು ಸಾಕಷ್ಟು ತಮ್ಮ ರಾಮಾಯಣದ ಈ 50 ಭಾಗಗಳಲ್ಲಿ ಮೇಲಿನ ಹೇಳ್ತಾ ಬಂದಿದ್ದಾರೆ. ವಾಲ್ಮೀಕಿ ಬಗ್ಗೆ, ವಾಲ್ಮೀಕಿ ಅವರ ರಾಮನ ಬಗ್ಗೆ, ವಿಶ್ವಾಮಿತ್ರನ ಬಗ್ಗೆ, ಅನೇಕ ಇವರ ಪಾತ್ರ ಬಂದಿದ್ದಾರೆ, ಅವ್ರ ಬಗ್ಗೆ ಎಲ್ಲ ವಿಮರ್ಶನೆ ಮಾಡಿದ್ದಾರೆ, ನಿಮ್ಮ ಜೊತೆ ಚರ್ಚೆ ಮಾಡಿದ್ದಾರೆ. ಆ ಎಲ್ಲ ನೆಲೆಯಲ್ಲಿ ಇವತ್ತು ಅವ್ರಿಗೆ ನಾವು ಒಂದಿಷ್ಟು ಪ್ರಶ್ನೆಗಳು ಮಾಡ್ತಾ ಇದ್ವಿ ನಿಮ್ಮೆಲ್ಲರ ಪರವಾಗಿ. ಸರ್, ತಮಗೆ ಈ ರಾಮಾಯಣ ಅಂದು ಇಂದು ಇಲ್ಲಿವರೆಗೆ ಕೊಟ್ಟಂಥ 50 ಭಾಗಗಳ ಬಗ್ಗೆ ನಿಮ್ಮ ವಿಶೇಷ ತೃಪ್ತಿ ತಂದರ, ಮತ್ತು ಇದು ನೀವು ಯಾವ ಉದ್ದೇಶ ಇಟ್ಟುಕೊಂಡು ಅಂದು ಇಂದು ಮಾಡ್ಕೊಂಡು ಬಂದ್ರಿ ಅನ್ನೋದು ನಮ್ಮ ಈ ಒಂದು ವೀಕ್ಷಕರಿಗೆ ವಿವರಿಸಿ ಹೇಳಿ ಸರ್. ನಮಸ್ಕಾರ ಬಂಧುಗಳೇ. ವಾಲ್ಮೀಕಿ ರಾಮಾಯಣ ಅದು ಕೇವಲ ಒಂದು ಮಹಾಕಾವ್ಯ ಅಲ್ಲ, ಪಾತ್ರಗಳ ಪರಿಚಯ ಅಲ್ಲ, ಪಾತ್ರಗಳ ಒಂದು ತೌಲಿಕ ವಿಮರ್ಶೆ ಅಲ್ಲ, ಅದು ನೇರವಾಗಿ ಮನುಷ್ಯನಿಗೆ, ಮನುಷ್ಯ ವಾಸಿಸುವಂತಹ ಪರಿಸರಕ್ಕೆ ಸಂಬಂಧಪಟ್ಟಿದೆ. ಅದಕ್ಕಾಗಿಯೇ ಅದು ಸುಮಾರು 5000 ವರ್ಷಗಳ ಹಿಂದಿನಿಂದನೂ ಇಲ್ಲಿ ತನಕ ಅದು ಚಲಾವಣೆಯಲ್ಲಿ ಇದ್ದಂಥ ನಾಣ್ಯಗತೆ ಇದೆ. ಎಷ್ಟೋ ಗ್ರಂಥಗಳು ಬಂದವು, ಅದರ ಮ್ಯಾಗ ವಿಮರ್ಶೆಗಳು ಬಂದು, ಹೊಸ ಆವೃತ್ತಿಗಳು ಬಂದು, ಆಯಾ ಕಾಲಕ್ಕೆ ಯಾರು ಅದನ್ನು ದುರುಪಯೋಗ ಮಾಡಿಕೊಂಡು ತಮ್ಮಂತೆ, ಅಂದರೆ ತಮಗೆ ಒಂದು ಸಪೋರ್ಟ್ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ, ತಮಗೆ ಏನು ತಿಳಿದಿದೆ ಅದನ್ನು ಅವಂಥ ವಿಚಾರಗಳನ್ನು, ಆಲೋಚನೆಗಳನ್ನು ಕೂಡ ರಾಮಾಯಣದಲ್ಲಿ ತುರುಕಿ ಬಂದಾರ. ಆದರೂ ಕೂಡ ಅದು ರಾಮಾಯಣ ಅಂದರೆ ಒಂದು ಪವಿತ್ರ ಜಲ, ಗಂಗಾ ನದಿ ಇದ್ದಂಗೆ. ಅಲ್ಲಿ ಎಲ್ಲ ನಗರದ ಪ್ರದೇಶಗಳದ ಗಟ್ಟರ ನೀರು ಬಂದು ಸೇರಿದವೆ, ರಾಡಿ ನೀರು ಬಂದು ಸೇರಿದೆ, ಮಳೆ ನೀರು ಬಂದು ಸೇರಿದೆ, ಆ ಹಿಮ ಕರಗಿದ ಬಂಥ ನೀರು ಎಲ್ಲನೂ ಸೇರಿದೆ. ಬಟ್ ಆದರೂ ಸದಕ್ಕೆ ಆ ಗಂಗೆ ಏನದಳಲ್ಲ, ಆಕೆ ನಿರಂತರವಾಗಿ ಹರಿತಾ ಇದ್ದಾಳೆ. ಅದು ಈ ವಾಲ್ಮೀಕಿಯವರು ಕೊಟ್ಟಂತಹ ರಾಮಾಯಣ, ಇದು ಒಂದು ಜ್ಞಾನಗಂಗೆ. ಇದು ನೇರವಾಗಿ ಮನುಷ್ಯನಿಗೆ ಸಂಬಂಧಪಟ್ಟಂತಹ ಒಂದು ಗ್ರಂಥ. ಇದು ಮನುಷ್ಯನಲ್ಲಿ ಎರಡು ಆರೋಗ್ಯಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಅದು ಹೇಳ್ತಿದೆ. ನಾನಿಲ್ಲಿ 50 ಸಂಚಿಕೆಗಳನ್ನು ನೀನು ಹೇಳೇನ. ಆ 50 ಸಂಚಿಕೆಗಳಲ್ಲಿ ಕೆಲವೊಂದು ಸಂಚಿಕೆಗಳೇನದವಲ್ಲ, ಅವು ಅವರದ ವಾಲ್ಮೀಕಿಯವರ ರಚಿಸಿದಂತಹ ಮಹಾರಾಮಾಯಣ ಅರ್ಥಾತ್ ಯೋಗ ವಾಸಿಷ್ಠದ್ದಿದೆ. ಅದು ಸಂಪೂರ್ಣವಾಗಿ ಆಧ್ಯಾತ್ಮಿಕ ಇದೆ, ಮನುಷ್ಯನ ಉದ್ಧಾರದ ಒಂದು, ಮನುಷ್ಯನ ಈ ಒಂದು ಆಂತರಿಕ ಶಿಸ್ತನ್ನು ಹೆಂಗೆ ತರಬೇಕು ಅನ್ನೋದ್ರ ಬಗ್ಗೆ ಒಂದು ಪಾಠಿದೆ. ಎರಡನೇದು ಇದು ರಾಮಾಯಣ ಬರ್ತಿದ್ದಲ್ಲ, ರಾಮಾಯಣದಲ್ಲಿ ವ್ಯಕ್ತಿ ಮತ್ತು ವ್ಯಕ್ತಿ ಪರಿಸರ, ವ್ಯಕ್ತಿ ಧರ್ಮ, ಪರಿಸರ ಅಂದರೆ ಸಾಮಾಜಿಕ, ರಾಜಕೀಯ, ಭೌಗೋಳಿಕ ಎಲ್ಲ ಪರಿಸರಗಳ ಬಗ್ಗೆ ಇಲ್ಲಿ ಒಂದು ಪ್ರಜ್ಞೆ ಇರಬೇಕು, ಮತ್ತು ಇವು ಹೇಗೆ ಕೂಡಿಕೊಂಡು ಸಾಗಬೇಕು ಅನ್ನೋದನ್ನು ಇಲ್ಲೇ ಈ ರಾಮಾಯಣದಲ್ಲಿ ನಾನು ಈ ಬಾಲಕಾಂಡದಲ್ಲಿಯ ಎಲ್ಲಿವರೆಗೆ ಹೇಳಿದೆನೆಂದರೆ, ಈ ಗೌತಮ ಋಷಿ ಮತ್ತು ಅಹಿಲ್ಯ ಪ್ರಕರಣದವರೆಗೆ ನಾನು ತಮ್ಮ ಮುಂದೆ ವಿಚಾರಗಳನ್ನು ಹಂಚಿಕೊಂಡಿನಿ. ಇಲ್ಲಿ ಮುಖ್ಯವಾಗಿ ರಾಮಾಯಣದ ಒಂದು ಗುರಿ ಇದೆ, ಏನಂದರೆ ಮನುಷ್ಯನಿಗೆ ಎರಡು ಆರೋಗ್ಯಗಳು, ಒಂದು ಮಾನಸಿಕ ಆರೋಗ್ಯ, ಇನ್ನೊಂದು
ದೈಹಿಕ ಆರೋಗ್ಯ. ಮಾನಸಿಕ ಆರೋಗ್ಯ ಕಾಪಾಡಿಕೊಳ್ಳಬೇಕಾಗಿತ್ತು. ಮನಸ್ಸು ಭಾಳ ಶಿಸ್ತಿರಬೇಕು, ಅಚ್ಚುಕಟ್ಟಾಗಿರಬೇಕು, ಮಾನಸಿಕ ಶಿಸ್ತು ಅಂತ ಕರಿತೇವೆ. ಆಚಾರ ವಿಚಾರಗಳಲ್ಲಿ ನಾವು ಭಾಳ ಶಿಸ್ತಿನಿಂದ ಇರಬೇಕು. ಅಲ್ಲಿ ಆಚಾರ ವಿಚಾರ ಅಂದಾಗ ಅಲ್ಲಿ ಎರಡು ಬರ್ತಿದೆ ಉದ್ದೇಶ. ಒಂದು ವ್ಯಕ್ತಿಗತ ಉದ್ದೇಶ ಬರ್ತದೆ, ಇನ್ನೊಂದು ಸಮಷ್ಟಿ ಉದ್ದೇಶ ಬರ್ತದೆ, ಸಮಾಜದ ಉದ್ದೇಶ ಬರ್ತಿದೆ. ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಎರಡೂ ಇರಬೇಕು. ಅಲ್ಲಿ ಯಾವುದೇ ಪ್ರಕಾರದ ಸ್ವಾರ್ಥ ಇರಬಾರ್ದು, ಕೆಡಕಿರಬಾರ್ದು. ಅದಕ್ಕೆ ಇಲ್ಲೇ ಮನಸ್ಸಿನಲ್ಲಿ ನಾವು ಶಿಸ್ತನ್ನು ತಂದುಕೊಳ್ಳಬೇಕಾಗಿತ್ತಂದ್ರೆ ಮೊದಲು ನಾವು ಯಾರು, ಏನು ಸಂಬಂಧದ ಈ ವಿಶ್ವಕ್ಕೂ, ಇಲ್ಲಿ ಇರುವಂಥ ಜೀವರಾಶಿಗಳಿಗೂ, ಈ ಪರಿಸರಗಳಿಗೂ ನನಗೂ ಏನು ಸಂಬಂಧ ಇದೆ, ನಾನು ಅವರು ಒಂದೇ ಭಾಗ, ಒಂದೇ ಇದರದ್ದು ಎರಡು ಮುಖಗಳನ್ನು ಅಥವಾ ಒಂದೇ ಪದಾರ್ಥಗಳ ನಾವು ಭಾಗಗಳನ್ನು, ಇದನ್ನು ನಾವು ತಿಳ್ಕೊಳ್ಬೇಕಾಗಿತ್ತಂದ್ರೆ ಅಲ್ಲಿ ಅವ್ರದ್ದೊಂದು ವಾಲ್ಮೀಕಿಯವ್ರ ಸಿದ್ಧಾಂತ ಇದೆ. ಏನಿದೆ ಅಂದರೆ ಅದರ ನಂತರ ಶಂಕರಾಚಾರ್ಯರು ಬರ್ತಾರೆ, ಇದರ ಮ್ಯಾಗೆ ಟಿಪ್ಪಣಿ ಮಾಡ್ತಾರೆ. ನೋಡಿ, ಏಳನೇ ಶತಮಾನ ಬಂದವರು ಇಲ್ಲಿ ವಾಲ್ಮೀಕಿಯವ್ರು ಏನು ಹೇಳ್ತಾರೆ ಅಂದರೆ ದ್ವೈತ ಸಿದ್ಧಾಂತ ಅಂತ ಇಲ್ಲಿ ಹೇಳೋದಿಲ್ಲ ಅವರು. ಇಲ್ಲಿ ಆತ್ಮ ಬೇರೆ, ಶರೀರ ಬೇರೆ ಅಂತ ಹೇಳ್ತಾರೆ ಅವರು. ಎರಡೂ ತಯಾರಾಗ್ತವೆ ಒಂದೇ ಮಟೀರಿಯಲ್ದಿಂದ, ಅದೇ ಬ್ರಹ್ಮಸತ್ವ. ಅದು ನಿರಂತರವಾಗಿ ಬದಲಾಗ್ತಾ ಇರ್ತದೆ. ಅಲ್ಲಿ ಮೂರು ವಿಚಾರಗಳನ್ನು ಹೇಳಿಬಿಡ್ತಾರೆ ಅವರು. ಬ್ರಹ್ಮಸತ್ವ, ಅದು ನಿರಂತರವಾಗಿ ಬದಲಾವಣೆಗೆ ಆಗ್ತಿರ್ತದೆ, ಬದಲಾವಣೆ ಪ್ರೊಸೆಸ್ಗೆ ನಿಯತಿ ಅಂತಾರೆ. ಈ ಪ್ರೊಸೆಸ್ನಿಂದ ಹೊರಗಡೆಗಿನ ಔಟ್ಪುಟ್ ಬರ್ತಿದೆ, ಆ ಔಟ್ಪುಟ್ ಅನಿರೀಕ್ಷಿತ. ಆ ಅನಿರೀಕ್ಷಿತ ಔಟ್ಪುಟ್ಗೆ ಏನಂತಾರಂದ್ರೆ ಅವರು ದೈವ ಅಂತ ಕರೀತಾರೆ. ಅದರಿಂದ ಹೊರಬಂದಂಥ ಔಟ್ಪುಟ್ಟು ನಮಗೆ ಕೆಡಕು ಮಾಡುವಂಥದ್ದು ಇತ್ತಂದರೆ ಅದು ದುರ್ದೈವ. ಅದರಿಂದ ನಮಗೇನಾದರೂ ಒಳ್ಳೆಯದಾಗುತ್ತಿತ್ತಂದ್ರೆ, ಸಮಷ್ಟಿಗೆ ಒಳ್ಳೆಯದಾಗುತ್ತಿತ್ತಂದರೆ ಅದು ಸುದೈವ. ಈ ಒಂದು ಪ್ರೊಸೆಸ್ ತಂದಲ್ಲೇ ಹೇಳ್ತಾರಂದ್ರೆ ಶರೀರನೂ ಈ ಬ್ರಹ್ಮ ಏನು ಇದೆ, ಬ್ರಹ್ಮಾಂಡದಲ್ಲಿರುವಂಥ ಸತ್ವಗಳೇನದವ, ಬೇಸಿಕ್ ಮೆಟೀರಿಯಲ್ಸ್ ಅವು, ಇಂಗ್ಲೀಷ್ನಾಗ ಹೇಳಿದ್ರೆ ರಾ ಮೆಟೀರಿಯಲ್ಸ್ ಇದ್ದಂಗೆ, ಮೂಲ ವಸ್ತುಗಳು. ಅವು ಘನ ಪದಾರ್ಥದ ಘನ ರೂಪದಲ್ಲಿ ಇವೆ, ತರಳ ರೂಪದಲ್ಲಿ ಇವೆ, ಅನಿಲ ರೂಪದಲ್ಲಿವೆ. ಅವು ರೂಪಾಂತರ ಆಗ್ತಾನೇ ಇರ್ತಾವೆ, ನಾವು ಕೂಡ ರೂಪಾಂತರ ಆಗ್ತೇವೆ. ಈಗ ನಾನು ನಿಮಗೆ ಘನ ರೂಪದಲ್ಲಿ ಕಾಣಿಸ್ತಾ ಇದ್ದೇನೆ, ನನ್ನಲ್ಲೇ ತರಳು ಇದೆ, ಆಮೇಲೆ ನನಗೆ ಈ ಚಿತೆ ಈ ಶರೀರ ತ್ಯಾಗ ಮಾಡಿದ ನಂತರ ಅದು ಹೂತ್ರ ಮರಳಾಗಿ ಹೋಗ್ತದೆ, ಸುಟ್ರ ಮತ್ತು ಅದು ಹೊಗೆ ಆವಿ ಈ ರೂಪ ತಗೊಂಡು ಹೋಗಿಬಿಡ್ತದೆ. ಆದರೆ ಯಾವುದೂ ನಾಶ ಆಗೋದಿಲ್ಲ, ಯಾವುದು ಬ್ರಹ್ಮಸತ್ವದಿಂದ ಬಂದು ಫಾರ್ಮೇಷನ್ ಆಗಿರ್ತದೆ ಅದು ಪುನಃ ಬ್ರಹ್ಮಸತ್ವಕ್ಕೆ ಹೋಗ್ತದೆ. ಅಂದರೆ ರೂಪಾಂತರಗಳು ರೂಪಾಂತರ ಹಾಕೊಂಡು ಹೋಗ್ತಿದೆ. ಫಿಸಿಕ್ಸ್ನಲ್ಲಿ ಒಂದು ನಿಯಮ ಇದೆ, ಮ್ಯಾಟರ್ ಕ್ಯಾನ್ ನಾಟ್ ಬಿ ಡಿಸ್ಟ್ರಾಯ್ಡ್, ಅದು ಸಿದ್ಧಾಂತ ಇದೆ ಸಿದ್ಧಾಂತದ್ದು. ಇಲ್ಲಿ ವಿಶ್ವದಲ್ಲಿದ್ದದ್ದು ಪರ್ಟಿಕ್ಯುಲರಾಗಿ ಭೂಮಿಯಾಗಿದ್ದದ್ದು ಯಾವುದು ನಶ್ವರ ಅಲ್ಲ. ಇದೆಲ್ಲನೂ ಏನಾಗ್ತದೆ, ರೂಪಾಂತರ ಹಾಕೊಂತ ಹೋಗ್ತೀವಿ. ಅದಕ್ಕೆ ಹೇಳ್ತಾರೆ ಆದಿನೂ ಇಲ್ಲ ಅಂತೂ ಇಲ್ಲ. ಇದು ಏನು ಕಲಿಸ್ತಿದೆ ಅಂದರೆ ನಾನು ಒಬ್ಬ ಇಡೀ ಜೀವರಾಶಿಗಳಲ್ಲಿ ನಾನು ಅದರದ ಅಂಶ, ನಾನು ಅದರ ಅಂಶ. ಅದಕ್ಕೆ ನಾ ಏನ ಆತ್ಮ ಏನಿದೆ ಅಲ್ಲ, ಇದು ಆತ್ಮ ಅನ್ನೋದೇನಿದೆ ಇದು ಅದಕ್ಕೆ ಅಂತ್ಯನೂ ಇಲ್ಲ, ಅದು ರೂಪಾಂತರಗೊಳ್ಳೋದಿಲ್ಲ, ಅದು ನಿರಂತರವಾಗಿ ನಡೀತಾ ಇರ್ತಿದೆ. ಮತ್ತು ಈ ಶರೀರ ಏನಿದೆ ಅಲ್ಲ, ಶರೀರ ಬದಲಾಕೊತ ಹೋಗ್ತಿರ್ತದೆ. ನಾವು ಕೀಟನಾಗಿ ಹುಟ್ಟಬಹುದು, ಗಿಡ ಆಗಿ ಹುಟ್ಟಬಹುದು, ಇನ್ನೇನೇನೋ ಆಗಿ ರೂಪಾಂತರಗೊಂಡು ಹೊರಬಹುದು. ಜನ್ಮ ಅನ್ನೋದು ಇಲ್ಲರಿ, ಪುನರ್ಜನ್ಮ ಅಂತೂ ದೂರ ಉಳಿತ. ಇಲ್ಲಿ ರೂಪಾಂತರ ಅಂತ ಹೇಳ್ತಾ ಇದ್ದೇನೆ ನಾವು, ಜನ್ಮದ ಪ್ರಶ್ನೆ ಬರೋದಿಲ್ಲ ಇಲ್ಲಿ. ಅವ್ರು ಏನು ರಾಮಾಯಣದ ಏನು ನೋಡ್ರಿ, ರಾಮಾಯಣದ ಒಂದು ಕಡೆ ಹೇ ರಾಮರಾಜ್ಯ ಅಂತಾರೆ, ಬರ್ರಿಪ್ಪ ಯಾರು ರಾಮ ಈಗ ಇದ್ದದ್ದು ರಾಮರಾಜ್ಯನ ಎಲ್ಲರ ರಾಮರಾಜ್ಯದ ತೋರಿಸಿ. ಇಲ್ಲ ನಿಲ್ರಿ, ಲೆಟ್ ಮೀ ಕಂಪ್ಲೀಟ್ ಇಟ್. ನಾ ಒಂದೇ ನಿಮಗೆ ಎಕ್ಸಾಂಪಲ್ ಕೊಡ್ತೀನಿ. ನೀವು ಯಾರು ರಾಮರಾಜ್ಯ ಅಂತ ಹೇಳ್ಕೊಂತ ಬರ್ತೀವಿ, ಗಂಟೆ ಗಂಟಲೆ ಭಾಷಣ ಬೀಗಿತ್ರಿ. ನೀವು ಸಾಧುಗಳನ್ನೇ ಇರ್ಬೋದು, ವಿದ್ವಾಂಸರೇ ಇರ್ಬೋದು, ರಾಜಕೀಯ ವ್ಯಕ್ತಿಗಳನ್ನು ಇರ್ಬೋದು, ನನಗೆ ಹೇಳಿ, ನೀವು ಒಂದು ವೇಳೆ ಅಸಲಿ ವಾಲ್ಮೀಕಿ ರಾಮಾಯಣ ಓದಿದ್ರಿ ಅಂದರೆ, ವಾಲ್ಮೀಕಿ ರಾಮಾಯಣ ಅಧ್ಯಯನ ಅಯೋಧ್ಯಕಾಂಡದಲ್ಲಿ ಭರತನಿಗೆ ಚಿತ್ರ ಕೂಡಿದಾಗ, ರಾಮ ಭೇಟಿ ಆಗಿ ಬಂದಾಗ, ಅವನ ಅಯೋಧ್ಯೆ ಕರ್ಕೊಂಡು ಹೋಗಕ್ಕೆ ಬಂದಾಗ ಮರಳಿ, ಆವಾಗ ಅವನಿಗೆ ಬೋಧನೆ ಮಾಡ್ತಾನೆ ರಾಮ ಭರತನಿಗೆ. ಅಲ್ಲಿ ಒಂದು ಬೋಧನೆ ಏನಿರ್ತಿದೆ ಅಂದರೆ, ಇದೇನಿದೆಲ್ಲ ರಾಜ್ಯವನ್ನು ಹೆಂಗೆ ನಡೆಸ್ಕೊಂಡು ಹೋಗಬೇಕಂದಾಗ, ಅಲ್ಲಿ ಆರ್ಥಿಕ ಚಿಂತನೆಗಳು ಬಂದಾಗ ಅಲ್ಲಿ ತೆರಿಗೆ ವ್ಯವಸ್ಥೆ ಬಗ್ಗೆ ಬರ್ತಿದೆ. ನಾನು ಬಹಳಷ್ಟು ಓದಿದ್ದೇನೆ, ಈ ಕಡೆ ಎಲ್ಲ ನೋಡ್ತಿದ್ದೆವು ಅರ್ಥಶಾಸ್ತ್ರ ಪೊಲಿಟಿಕಲ್ ಸೈನ್ಸ್. ಇಂಡಿಯನ್ ಸಿಸ್ಟಮ್ ಆಫ್ ಎಜುಕೇಷನ್ದಾಗ ಏನೈತೆ ಅಂದರೆ, ಹೈಯರ್ ಎಜುಕೇಷನ್ದಾಗೂ ನಾವು ಎಲ್ಲನೂ ವೆಸ್ಟರ್ನ್ ಐಡಿಯಾಲಜೀಸ್, ವೆಸ್ಟರ್ನ್ ಸಿದ್ಧಾಂತ ಅಂತಲೇ ಹೋಗ್ತೇವೆ. ನಮ್ಮಲ್ಲಿ ಏನೂ ಇಲ್ಲ, ಇವುದರಲ್ಲಿ ಏನೈತಪ್ಪ ಬರೀ ದಂತಕಥೆಗಳನ್ನು, ಸುಳ್ಳು ಕಥೆಗಳನ್ನು ಹೇಳ್ಕೋತ ಹೋಗ್ತಾರೆ. ರಾಮಾಯಣ ಅನ್ನೋದೊಂದು ಇದನ್ನು ಯಾರು ಹೇಳ್ತಾರೆ, ಜನಸಾಮಾನ್ಯರು ಹೇಳೋದಿಲ್ಲ, ನಮ್ಮಲ್ಲಿ ವಿದ್ವಾಂಸರು ಹೇಳ್ತಾರೆ, ಮಹಾಪದವಿಗಳನ್ನು ತಗೊಂಡವರು
ಪ್ರಶಸ್ತಿಗಳನ್ನು ತೊಗೊಂಡು ಅವರು ಉನ್ನತ ಸ್ಥಾನದಾಗ ಇದ್ದವರು ಏನು ಹೇಳ್ತಾರೆ ಅಂದರೆ, ಏ ಅದು ಒಂದು ದಂತಕತೆ ಅಂತ ಹೇಳ್ತಾರೆ. ಅವರು ಒಂದು ಸ್ಟೇಟ್ಮೆಂಟ್ ಮೇಲೆ ಗುರುತಾಗ್ತಿದೆ, ಅವರು ಅದನ್ನು ಓದಿಲ್ಲ. ಸಪೋಸ್ ಅದನ್ನು ಮೂಲ ವಾಲ್ಮೀಕಿ ರಾಮಾಯಣ ಓದ್ತಿದ್ರು ಅಂದರೆ ಅದನ್ನು ಅನಿಸ್ತಿದೆ ಅವರಿಂದ ಇಂಥದ್ದು ಸ್ಟೇಟ್ಮೆಂಟ ಬರ್ತಿದ್ದಿಲ್ಲ. ಅದಕ್ಕಿಲ್ಲಿ ತೆರಿಗೆದು ಏನು ಹೇಳ್ತಾನೆ ಅಂದರೆ, ರಾಮ ನೋಡು ಹೊರತಾ ಜನರಿಂದ ಆಡಳಿತ ನಡೆಸಬೇಕಾಗಿತ್ತಂದ್ರೆ ಇದು ಡಿಫೆನ್ಸ್ಗೆ ಇವೆಲ್ಲ ಸೇಮ್ ಅವು ಇದ್ದು ಡಿಫೆನ್ಸ್ಗೂ ಖರ್ಚು ಬೇಕಾಗ್ತಿತ್ತು, ಕಟ್ಟಡಗಳನ್ನು ಪಬ್ಲಿಕ್ ಯುಟಿಲಿಟಿ ಜನಸಾಮಾನ್ಯರಿಗೆ ಬೈದು ಕೆರೆ ಕಟ್ಟೋದು ಬಾವಿಗಳನ್ನು ತೊಡೋದು ಈಗ ಏನೈತಲ್ಲ ವ್ಯವಸ್ಥೆ. ನಾವು ಬಜೆಟ್ ಇಂಡಿಯನ್ ಬಜೆಟ್ನಾಗ ಏನು ನೋಡ್ತೀರಿ ಅಥವಾ ಹೊರಗಿನ ದೇಶದ ಬಜೆಟ್ನಾಗ ಏನು ನೋಡ್ತೀರಿ, ಒಂದು ಡಿಫೆನ್ಸು, ಇನ್ನೊಂದು ಆಡಳಿತ, ಲೋಕ ಕಲ್ಯಾಣ, ಇವೇನು ಕಾರ್ಯಕ್ರಮದವಲ್ಲ, ಇವು ಕಾರ್ಯಕ್ರಮ ಅವಾಗೂ ಇದ್ದವು. ಆ ಕಾರ್ಯಕ್ರಮಕ್ಕೆ ದುಡ್ಡು ಯಾರು ಹಾಕಾರ ಅಲ್ಲಿ ನೋಡಿ, ರಾಜಪ್ರಭುತ್ವ ಆರ್ತಿ ಇದು ಇದು ರಾಜಕೀಯ ವ್ಯವಸ್ಥೆ ಇದ್ದರೂ ಕೂಡ ರಾಜ ಅದನ್ನಪ್ಪ ನನಗೆ ಬೇಕಾದಷ್ಟು ಬಂಗಾರ ಐತಿ ಅದನ್ನು ಪ್ರಿಂಟ್ ಮಾಡು ಕೊಡು ಇಲ್ಲ, ಹಂಗಿರಾಕಿಲ್ಲ. ಅದು ಅಲ್ಲಿ ಏನು ಆಡಳಿತ ತೊಗೊಂಡು ಹೋಗ್ಬೇಕಾದ್ರೆ ಖರ್ಚು ಬರ್ತಿತ್ತಲ್ಲ, ರಾಜನ ಹಿಡ್ಕೊಂಡನ ಎಲ್ಲರೂ ತೆರಿಗೆ ಕೊಡ್ತಿದ್ರು. ಮುಂದೆ ತೆರಿಗೆ ಎಷ್ಟು ಕೊಡ್ತಿದ್ರಂದ್ರೆ, ಇಲ್ಲಿದೆ ನೋಡಿ ರಾಮರಾಜ್ಯ, ಈ ಒಂದು ಮಾನದಂಡ ನಿಮ್ಗೆ ಹೇಳ್ತೇನೆ. ಈಗ ನೀವು ಇದ್ದಂಥ ಭಾರತ ರಾಮರಾಜ್ಯನ ನನಗೆ ಯಾರಾದರೂ ಉತ್ತರ ಕೊಟ್ಟರು ಸಂತೋಷ ಇದೆ, ಓಪನ್ ಚರ್ಚೆಗೆ ಬಂದರೂ ಬರ್ತೀನಿ. ಅಲ್ಲಿ ಏನು ಹೇಳ್ತಾನಂದರೆ, ತೆರಿಗೆ ಏನಿದೆಯಲ್ಲ ಅದು ನೇರ ತೆರಿಗೆ ಆಗಿರಬೇಕು, ಡೈರೆಕ್ಟ್ ಟ್ಯಾಕ್ಸೇಷನ್. ನಮ್ಮಲ್ಲಿ ಏನಿದೆ ಗೊತ್ತಾ, ಭಾರತದಲ್ಲಿ ಒಂದು ಕಡೆ ಡೈರೆಕ್ಟು ಐತಿ, ಇನ್ಕಮ್ ಟ್ಯಾಕ್ಸು ಕಲೆಕ್ಟ್ ಮಾಡ್ಕೋತಾರೆ, ಇನ್ನೊಂದು ಕಡೆ ಜಿ ಎಸ್ ಟಿನೂ ಕಲೆಕ್ಟ್ ಮಾಡ್ಕೋತಾರೆ. ಎರಡು ಕಲೆಕ್ಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ನೆಹರೂರ ಕಾಲದಾಗ ಕಾಡ್ಲಾರ್ ಕಮಿಟಿ, ಪ್ರೊಫೆಸರ್ ಕಾಡ್ಲಾರ್ ಕಮಿಟಿ ಇದಕ್ಕೆ ನೆಮಿಸಿದ್ದವರು, ಆ ಕಾಡ್ಲಾರ್ ಕಮಿಟಿ ಅನ್ನೋದು ಸಜೆಷನ್ಸ್ ಅದು ಇದೇ ಮಾಡ್ತಿದೆ, ಎರಡು ತೆರಿಗೆಗಳನ್ನು ಹೇರಬೇಡ್ರಿ ಒಂದು ತೆರಿಗೆ ಹೇರಿ ಅಂತ. ನೀವು ಎಷ್ಟು ಹೇರಾಗುತ್ತೀರಿ ತೆರಿಗೆ? ತೆರಿಗೆಗೆ ಲೆಕ್ಕ ಇಲ್ಲ, ಸರ್ಕಾರಕ್ಕೆ ಗೊತ್ತಿಲ್ಲ ಅದು ಎಷ್ಟು ತೆರಿಗೆ ಹೇರ್ತಾ ಇದೆ ಅನ್ನೋದು. ಇಲ್ಲಿ ರಾಮ ಹೇಳ್ತಾನೆ ಒಂದೇ ತೆರಿಗೆ, ಅದು ಎಷ್ಟು ಮ್ಯಾಕ್ಸಿಮಮ್ ಲಿಮಿಟ್ ಇದೆ ತೆರಿಗೆಗೆ, ಅದು ಅವನ ಉತ್ಪಾದನೆಯ ವಾರ್ಷಿಕ ಉತ್ಪಾದನೆಯ ಆರರ ಒಂದು ಅಂಶನ ಮೀರಕೂಡದು. ಆರರ ಒಂದು ಅಂಶ ಅಂದರೆ ನಾವು ಶೇಕಡಾದಾಗ 18%. ಈಗ ನಮ್ಮ ಕಡೆಯಿಂದ ತೆರಿಗೆ ಎಷ್ಟು ಕೊಡ್ತೀವಿ ನೀವು? ಡೈರೆಕ್ಟ್ ತೆರಿಗೆ 33%, ಅವು ಜಿ ಎಸ್ ಟಿ 18%, ಎರಡು ಕೂಡಿ ಎಷ್ಟಾಯ್ತು ರೀ? 41% ತೊಗೊಳ್ತೀರಿ ನೀವು. ನಮ್ದು 100 ರೂಪಾಯಿ ಆದಾಯ ಇತ್ತಂದ್ರೆ 41% ನಿಮ್ಗೆ ತೆರಿಗೆ ರೂಪದಾಗ ಕೊಡ್ತೀನಿ, ನನ್ನ ಕಡೆ ಉಳಿತೈತೆ 59 ರೂಪಾಯಿ ಉಳಿತು ನನಗೆ. ಹಾಂ, ಇದು ರಾಮರಾಜ್ಯ ಅಲ್ಲ. ರಾಮರಾಜ್ಯದಾಗ ಏನು ಹೇಳ್ತಾರೆ, ಒಂದೇ ತೆರಿಗೆ, ಸಿಂಗಲ್ ಟ್ಯಾಕ್ಸೇಷನ್, ಅದು ಕೂಡ ಏನಿರಬೇಕಂದ್ರೆ 18% ದಾಟುವಂಗಿಲ್ಲ. ಇದು ರಾಮರಾಜ್ಯ ಅಂತಾರೆ. ಇದು ಏನಾದರೂ ಇಲ್ಲಿತ್ತಂದ್ರೆ ಅದಕ್ಕೆ ನೀವು ರಾಮರಾಜ್ಯ ಅಂದರೆ ನಾವು ಒಪ್ಕೊಳ್ತೇನೆ. ನೀವು ಸುಮ್ಮನೆ ರಾಮನ ತೋರಿಸ್ಕೊಂಡು ರಾಮರಾಜ್ಯ ರಾಮಾಯಣದಲ್ಲಿ ಬರೀ ರಾಮನ ಒಂದು ಬಾಣ ಕೊಟ್ಟವ್ರನ್ನ ಇದು ಮಾಡಬೇಡಿ. ಅವ್ರ ಹಿಂದೆ ಅಡಗಿದಂಥ ತತ್ವಗಳ ಬೋಧನೆಗಳು ಏನದವಲ್ಲ ಅವನ್ನ ನೀವು ಕಾರ್ಯಕ್ಕೆ ತಗ್ತಾರೆ. ಜನಹಿತ ಇದೆ ಅದು. ಆದ್ರೆ ಇವತ್ತು ನೀವು ಏನು ರಾಜಕಾರಣಿಗಳು ಅಥವಾ ಇವತ್ತು ರಾಜತ್ವ ಆಡಳಿತಶಾಹಿ ಜನ ಏನು ಮಾಡ್ತಾ ಇದ್ದಾರೆ, ಇದು ರಾಮಾಯಣದ ಪ್ರಕಾರಗಳ, ಇದು ಸುಮ್ಮನೆ ಓಟ್ಗಾಗಿ ಮಾಡ್ತಾ ಇದ್ದಾರೆ. ರಾಮಾಯಣವನ್ನ ರಾಮನ ಪರ್ಟಿಕ್ಯುಲರ್ ಆಗಿ ಒಂದು ಅಸ್ತ್ರ ಮಾಡಿಕೊಂಡು ಜನರನ್ನ ಮೋಸ ಮಾಡ್ತಾ ಇದ್ದಾರೆ ತಮ್ಮ ಸ್ವಲಾಭಕ್ಕಾಗಿ, ಅಧಿಕಾರಕ್ಕಾಗಿ. ತಮಗೆ ಮೊನ್ನೆ ನೀವು ಅದನ್ನ ಇದ್ರಾಗ ನೋಡಿದ್ರೆ ಹೇಳ್ತೇನೆ, ರಾಮ ಮಂದಿರ ಕಟ್ಟಾರೆ, ಕಟ್ರಿ ಇಟ್ ಇಸ್ ಅದೇನು ಬಿಡಿ ಕಟ್ಟುದೆ ಅನ್ನ ಅಂದ್ರೆ, ಅವರು ಇತರ ಕಾಲದಾಗ ಅದು ಸಚೇತಕ ನಗರ ಅಂತ ಅಶೋಕನ ಕಾಲದಾಗಿತ್ತ, ಆನಂತರ ಗುಪ್ತರು ಬರ್ತಾರೆ ಅಯೋಧ್ಯ ನಗರಿ ಎಲ್ಲಿತ್ತು ಅಂತ ಹುಡುಕಾಕ ಹೋಗ್ತಾರೆ ಅಂದ್ರೆ, ಅಲ್ಲಿ ತನಕ ಅಯೋಧ್ಯ ನಗರಿ ಅನ್ನೋ ಶಬ್ದದ ಯಾವುದೋ ಒಂದು ನಗರ ಇದ್ದಿದ್ದಿಲ್ಲ. ಮುಂದೆ ಅವರು ಬಂದು ಏನು ಮಾಡ್ತಾರೆ, ಕೆಲವೊಂದು ವಿದ್ವಾಂಡ್ರಸ್ ಕೊಡ್ತಾರೆ, ಇರ್ತಾರಲ್ಲ ನಮ್ಮಂಥ ಜನ ವಿದ್ವಾಂಡ್ರು ಕೂಡ್ತಾರೆ, ಕೂಡ್ಕೊಂಡು ಏನಾಯ್ತು ಅಂದರೆ ಅಲ್ಲ ಹಾ ಹಿಂಗಿದೆ ಮತ್ತು ಇದು ಸಚೇತಕ ನಗರಿ ಏನೈತಿ, ಇದು ಪೂರ್ವದ ಅಯೋಧ್ಯ ನಗರಿ ಅಂತ ಹೇಳ್ತಾರೆ. ಅಲ್ಲಿಯೂ ಕೂಡ ಅವ್ರು ಎಡವ್ತಾರಲ್ಲ, ಅಲ್ಲಿಯೂ ಕೂಡ ವಾಲ್ಮೀಕಿ ರಾಮಾಯಣ ನೋಡಿದ್ರು. ನೀವು ವಾಲ್ಮೀಕಿ ರಾಮಾಯಣಕ್ಕೆ ಹೋಗಿಬಿಟ್ರಂದ್ರೆ, ಇದೇ ಬಾಲಕಾಣದಾಗ ವಿಶ್ವಾಮಿತ್ರ ಜೊತೆಗೆ ರಾಮ ಅಯೋಧ್ಯದಿಂದ ಅದು ಗಂಗಾ ಮತ್ತು ಸರಯೂ ನದಿ ಸಂಗಮ ಪ್ರದೇಶ ಮುಟ್ಟಬೇಕಾದ್ರೆ 2 ದಿವಸ ನಡ್ಕೊತ ಹೋಗ್ತಾರೆ. ನೀವು ದಿವಸಕ್ಕೆ 70 ಕಿಲೋಮೀಟ್ರ್ ನಡೆದ್ರೆ 2 ದಿವಸದ ನಡಿಗೆ ಅಂದರೆ 150 ಕಿಲೋಮೀಟ್ರ್, ಅಲ್ಲಿಂದ 150 ಕಿಲೋಮೀಟ್ರಿಗೆ ನಿಮಗೆ ಅಯೋಧ್ಯೆ ಸಿಗ್ತೈತಿ. ಈಗಿದ್ದ ಅಯೋಧ್ಯೆ 306 ಕಿಲೋಮೀಟ್ರ್ ಐತಿ. ನೀವು 150 ಕಿಲೋಮೀಟ್ರಿಗೆ ನೀವು ಉತ್ಖನನ ಮಾಡಿರೋ, ಉತ್ಖನನ ಆಗಿದೆ, ನಿಲ್ಸ್ಯಾರ ಅದನ್ನು, ಅಲ್ಲಿ ಕೌಶಲ್ಯ ಮಂದಿರ ಸಿಕ್ಕಿದೆ, ಅದ್ರ ಬಗ್ಗೆ ಚರ್ಚೆ ಹೇಳೇನು ನಿಮಗೆ. ಇದು ಏನಿತ್ತಲ್ಲ ಅವರು ಕಟ್ಟಿದ್ದು, ಅದನ್ನು ಮನು ನಾಮಕರಣ ಮಾಡಿದರು, ಸಚೇತಕ ನಗರವನ್ನು ಅಯೋಧ್ಯೆ ಅಂತಂದರು, ಕಟ್ಕೊಂಡ್ರು, ಆಯಿತು. ನಂತರ ಮುಸಲ್ಮಾನರು ಬಂದರು, ಹೊರಗಿನವ್ರು ಬಂದರು, ದಾಳಿ ಮಾಡಿದ್ರು, ಇವ್ರು ಏನೇನು ಕೇಳಿ ಏನೇನು ಕಟ್ಕೋತಿದ್ರು, ಇದು ಡಿಫ್ರೆಂಟ್. ಇದು ಇಲ್ಲಿ ನೀವು ವಾಸ್ತವಿಕತೆ ಹೇಳಿದ್ರೆ ಅಂದರೆ, ನೀವು ರಾಮಾಯಣಕ್ಕೆ ಹೋಗ್ಬೇಕು, ಈಗ ಸುಪ್ರೀಂ ಕೋರ್ಟ್ ಸಹಿತ
ಡಿಸಿಷನ್ ಕೊಡ್ಬೇಕಾದ್ರೆ ರಾಮ ಮಂದಿರದು ಸಾಕ್ಷಿ ಏನಪ್ಪ ಅಂದರೆ ವಾಲ್ಮೀಕಿ. ವಾಲ್ಮೀಕಿ ಕಟ್ಟುಕತಿ ಅಲ್ಲ, ರಾಮಾಯಣ ಕಟ್ಟುಕತಿ ಅಂದರೆ ಅದು ಡಿಸಿಷನ್ ಆಗ್ತಿರೋಕ್ಕಿಲ್ಲ. ಅದು ವಾಲ್ಮೀಕಿ ಅನ್ನೋ ಒಬ್ಬ ಮಹಾ ಕವನ ಕಾವ್ಯವೂ ಇದ್ದ, ಯಾರು ಒಬ್ಬ ಕವಿ ಇದ್ದ. ಆ ಕವಿ ಜೀವಂತ ಇದ್ದಂದ ಕೂಡಲೇ ಅವನ ಜೊತೆಗೆ ಸಂಪರ್ಕನೂ ಐತಿ, ವಾಲ್ಮೀಕಿ ಜೊತೆಗೆ ಪದೇ ಪದೇ ಸಂಪರ್ಕದ ರಾಮಂದ. ಅದು ಇದ್ದು ಹೇಳಿದಾಗ ಇದು ಇತ್ತನ್ನುವಂಥ ಆ ಒಂದು ಉದ್ದೇಶದಿಂದ ಇದು ರಾಮ ಜನ್ಮಭೂಮಿ ಭೂಮಿ ಅಂತೇಳಿ ನೀವು ಅದರದ್ದು ಡಿಸಿಷನ್ನ ಓದಿ ನೋಡ್ರಿ. ಅಲ್ಲಿ ಗೊತ್ತಾಗ್ಬಿಟ್ಟು ನಾನು ಹೇಳ್ದೋ ಬೇಡ, ನೀವು ಅಯೋಧ್ಯೆ ಇದ್ರ ಮ್ಯಾಗೆ ಮಾಡಿದಂಥ ಸುಪ್ರೀಂ ಕೋರ್ಟ್ ಡಿಸಿಷನ್ ನೋಡ್ರಿ, ಅಲ್ಲಿ ವಾಲ್ಮೀಕಿನ ರೆಫರೆನ್ಸ್ ಬರ್ತಂತೆ. ನೀವು ವಾಲ್ಮೀಕಿನ ರೆಫರೆನ್ಸ್ ಬಂತಂದರೆ ಮತ್ತು ನೀವು ಸ್ವೀಕಾರ ಮಾಡಿದಂಗೆ ಆಗ್ತಿದ್ರು ಇತಿಹಾಸ ಅನ್ನೋದನ್ನು. ಅಲ್ಲೂ ಕೆಲವೊಂದು ಮಂದಿ ಹೇಳ್ತಾರೆ ಇದು ಇತಿಹಾಸ ಅಲ್ಲ, ಇದು ಕಟ್ಟುಕತೆ. ನಮ್ಮ ವಿದ್ವಾಂಡ್ರು ಹೇಳ್ತಾರೆ, ಜನಸಾಮಾನ್ಯರದ್ದು ಇಲ್ಲ ನನಗೆ. ಯಾರು ಉನ್ನತ ಹೇಳಿಬಿಡ್ತೇನೆ ನಿಮಗೆ, ಏನಂದರೆ ಈ ಇವದಲ್ಲ ನಮ್ಮ ಸಾಹಿತ್ಯ ಸಂಘಗಳದವ ಪರಿಷತ್ತುಗಳವಲ್ಲ ಅಧ್ಯಕ್ಷ ಸ್ಥಾನದಾಗ ಇರ್ತಾರೆ ಅವ್ರು. ಅಧ್ಯಕ್ಷ ಸ್ಥಾನದಾಗ ಅಂದರೆ ಫುಲ್ ನಾಲೆಜ್ ಇರಬೇಕು ಅವನಿಗೆಲ್ಲ. ಅಂಥವ್ರು ಹೇಳಿಬಿಡ್ತಾರೆ ಏನು ಬಿಡಿದ್ರು ಅದು ಕಟ್ಟುಕತೆ ಇದೆ, ಕಟ್ಟುಕತೆ ಅಂತ ಹೇಳ್ರಿ. ನಾವು ಒಪ್ತೇವೆ ಇಲ್ಲ ಅನ್ನೋ ಸ್ಟೇಟ್ಮೆಂಟ್, ಅದಕ್ಕೆ ನಿಮಗೇನು ಎವಿಡೆನ್ಸ್ ಇದೆಯಾ? ಎವಿಡೆನ್ಸ್ ಕೊಡ್ರಿ. ಇದು ಕಟ್ಟುಕತೆ ಆಗ್ತಿತ್ತಂದ್ರೆ ಜೈನ ಮತ್ತು ಬೌದ್ಧ ಧರ್ಮದ ಅಲ್ಲಿ ರಾಮಾಯಣಗಳನ್ನು ಯಾಕೆ ಬರೀತಿದ್ರು ಅವರು? ಸಂಪೂರ್ಣವಾಗಿ ಬೌದ್ಧ ಧರ್ಮದಾಗ, ಜೈನ ಧರ್ಮದಾಗ ಅಲ್ಲಿ ಬೋಧಿಸುವಂಥ ತತ್ವಜ್ಞಾನ ಏನಿದೆಯಲ್ಲ ಅದು ಸಂಪೂರ್ಣವಾಗಿ ವಾಲ್ಮೀಕಿ ರಚಿಸಿದಂಥ ಯೋಗ ವಶಿಷ್ಠದ ತತ್ವಜ್ಞಾನಗಳನ್ನು ಆಗ್ಯಾವ. ಅದರಾಗ ನಾನು ಇನ್ನೊಂದು ಹೇಳೇನೆ, 12ನೇ ಶತಮಾನದಾಗ ಈ ಶರಣರ ಕಾಂತಿಯನ್ನು ಕನ್ನಡದಾಗ ಆತಲ್ಲ, ಅಲ್ಲಿ ವಚನಗಳೇನು ಬರ್ತಲ್ಲ, ವಚನಗಳ ಎಷ್ಟು ಸ್ಥಳ ಏನಿದೆಯಲ್ಲ, ಹೆಸರಷ್ಟೇ ಬದಲದವ. ಅಲ್ಲಿ 6 ಕಾಂಡಗಳದಾವ, ಇಲ್ಲಿ 6 ಸ್ಥಳಗಳದಾವ. ಮತ್ತು ವಿಚಾರಗಳಲ್ಲಿ ಏನೂ ಇಲ್ಲ, ಸ್ಟೆಪ್ಸ್ಗಳಲ್ಲಿ ಏನೂ ಇಲ್ಲ. ಒಂದು ಉನ್ನತ ಸ್ಥಾನಕ್ಕೆ ಅಂದರೆ ಉನ್ನತ ಅಂದರೆ ಏನು? ಮನಸ್ಸಿನ ಶಾಂತಿ, ಅದಕ್ಕೆ ಮೋಕ್ಷ ಅಂತಾರೆ. ಎಲ್ಲರ ಮೋಕ್ಷಪ ಅಂದರೆ ಹೋದ್ರೆ ಎಲ್ಲ ಗುಡ್ಯಾಕ್ ಕೂತ್ನೆ, ಎಲ್ಲಿ ಹೋಗಿಯ ಇದ್ರ ಅರಣ್ಯದಾಗ ಕೂತ್ನೆ, ಇದಲ್ರಿ. ನೀವು ಮನಸ್ಸನ್ನು ನೀವೇನು ಇಟ್ಕೋಬೇಕಂದ್ರೆ ಇದು ಸರಿ ಇದು ತಪ್ಪು ಇದು ದುಃಖ ಇದು ಸುಖ ಇದು ಬಿಟ್ಟುಬಿಡಿ. ಮನಸ್ಸನ್ನು ಇಂಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ, ಅನ್ಬ್ಯಾಲೆನ್ಸ್ಡ್ ಆಗಿ ಇಟ್ಕೊಳ್ಳಿ. ಮನಸ್ಸನ್ನು ಶಾಂತದಿಂದ ಇಟ್ಕೊಂಡ್ಬಿಟ್ರೆ ಅದು ಇದಕ್ಕೆ ಪರಿವರ್ತನೆ ಆಗ್ತದೆ, ತಾನ ಆಗ್ತದೆ, ಆತ್ಮಕ್ಕೆ ಪರಿವರ್ತನೆ ಆಗ್ತದೆ. ಎಲ್ಲ ನಂದು ಅನ್ನುವಂಥದ್ದು ಭಾವನೆ ಬಂದುಬಿಡ್ತದೆ ಅಲ್ಲಿ. ಅವಾಗ ನಮ್ಮಿಂದ ಯಾವುದೇ ಪ್ರಮಾದಗಳು ನಡೆಯುವಿಲ್ಲ, ಇನ್ನೊಂದಂದ್ರೆ ಭೇದ ಭಾವ ನಡೆಯುವಿಲ್ಲ. ಅದಕ್ಕೆ ಅಲ್ಲಿ ಇವೆಲ್ಲ ಏನಿದೆ ಅಲ್ಲ ಅವಾಗಿಂದ ಬಂದಿದ್ದು, ಅವು ಎರಡೂ ಇದನ್ನು ಸ್ವೀಕಾರ ಮಾಡಿಕೊಂಡು ಜೈನರು ರಾಮಾಯಣ ಮಾರ್ಪಾಡು ಮಾಡ್ಕೊಂಡ್ರು. ಅವರು ಮಾರ್ಪಾಡು ಮಾಡ್ಕೊಂಡು ರಾಮನ್ ತಂದರು, ರಾಮಾಯಣ ತಂದರು. ಬೌದ್ಧ ಧರ್ಮದಾಗ ಅವರೆಲ್ಲ ಮಾರ್ಪಾಡು, ತ್ರಿಪೀಠಿಕ ತಗೊಳ್ರಿ, ಎಷ್ಟು ಕಥೆಗಳು ಬರ್ತಾವಲ್ಲ ಅಲ್ಲಿ ಇಲ್ಲಿ, ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅಲ್ಲೆಲ್ಲ ಇವನ್ನ ತಂದುಬಿಡ್ತಾರೆ, ರಾಮಾಯಣದ ಕಥೆಗಳನ್ನು ತಂದುಬಿಡ್ತಾರೆ, ಅವರ ಬೋಧನೆಗಳನ್ನು ತಂದುಬಿಡ್ತಾರೆ. ನಾ ಅರ್ಥ ಇಷ್ಟೆಲ್ಲ ಇದ್ರದ್ದು. ನಾವು ಎರಡು ಅದು ಉಳಿದು ಬಿಟ್ಟುಬಿಡೋಣ, ಸಂಸ್ಕೃತ ಬಿಟ್ಟುಬಿಡೋಣ. ಭಾಷೆಯಲ್ಲಿ ರಾಮಾಯಣ ಮೊದಲು ಕಂಡು ಬಂದದ್ದಂದರೆ ಪಾಲಿ ಮತ್ತು ಪ್ರಾಕೃತ. ರಾಮಾಯಣ ಉಳಿಸಿದ್ದನ್ನು ಪಾಲಿ ಮತ್ತು ಪ್ರಾಕೃತ ಭಾಷೆಗಳು. ಈಗ ಯಾರ್ಯಾರು ಏನೋ ಹೇಳ್ತಾರೆ ಸಂಸ್ಕೃತ, ಸಂಸ್ಕೃತ 4ನೇ ಶತಮಾನದಾಗ ಬಂತದ್ದು, ಸಂಸ್ಕೃತಕ್ಕಿಂತ ಪೂರ್ವದಲ್ಲಿ ಇದ್ದದ್ದು. ಮತ್ತು ಇನ್ನೊಂದು ಹೇಳ್ತೇನೆ ನಿಮಗೆ, ರಾಮ ಆಡುವ ಭಾಷೆ ಅಂತ ಅವ್ರು ಯಾರು ಕೇಳಿದ್ರೂ ಅವ್ರಿಗೆ ಗೊತ್ತಿಲ್ಲದು. ರಾಮ ಆಡುವ ಭಾಷೆ ಅವಧ ಭಾಷೆ, ಅವಧ ಭಾಷೆ ಇತ್ತದು, ಭಾಳ ಇದು ಹಳೆ ಭಾಷೆ, ಅದು ಪ್ರಾಚೀನ ಕಾಲದ ಭಾಷೆ. ಈ ಸಂಸ್ಕೃತಿ ಏನಾಗ್ತಿತ್ತಂದ್ರೆ ಗ್ರಾಂತಿಯ ಈ ವಿದ್ವಾಂಡ್ರು ಅವ್ರು ಅದು ನಂತರ ಬಂದದ್ದು, ಅದು ವಿದ್ವಾಂಡ್ರಿಗೆ ಬಂದ ಈ ಭಾಷಾಶಾಸ್ತ್ರಕ್ಕೆ ಹೋಗಿಬಿಟ್ಟು ಅಂದರೆ ಸಂಸ್ಕೃತ ಮೊದಲು ಅತ್ರಿಂದ ಡಿರಿವೇಟಿವ್ ಬಂದವು. ಇನ್ನು ಕೆಲವೊಂದು ಮಂದಿ ಭಾಷಾಶಾಸ್ತ್ರದನ್ನು ಹೇಳ್ತಾರೆ, ಇಲ್ಲ ಸಂಸ್ಕೃತ ಮೂಲ ಇತ್ತು ಅದು ಸರಿಯಾಗಿ ಉಚ್ಚಾರ ಮಾಡೋಕೆ ಬರಲಿಲ್ಲ, ಅದಕ್ಕೆ ಪ್ರಾಕೃತ ಮತ್ತು ಪಾಲಿ ಆಯಿತು. ಯಾಕಂದರೆ ಪ್ರಕೃತ ಪಾಲಿ ಎಲ್ಲಿ ಹುಟ್ಟಿತು, ಅವಧಿ ಎಲ್ಲಿ ಹುಟ್ಟಿತು, ಭಾಷಾಶಾಸ್ತ್ರಕ್ಕೆ ನೀವು ಹೋಗಿಬಿಟ್ರೆ 100 ವಿವರಣೆಗಳು ಸಿಗ್ತಾವೆ. ಈ ಸತ್ಯವನ್ನು, ಈ ಸತ್ಯದ ದರ್ಶನವನ್ನು ನಾನೇನು ಮಾಡ್ತಾ ಇದ್ದೆ ಅಂದರೆ ಅಲ್ಲೆಲ್ಲೇ ಇಲ್ಲಿ ಸಂದರ್ಭ ಬರ್ತದಲ್ಲ, ಏನು ವಾಸ್ತವಿಕತೆ ಇದೆ ವಾಲ್ಮೀಕಿಯವರು ಮೇನ್ ನೋಡಿರಿ, ಅದೇ ನಾ ರಚಿತ ಅಲ್ಲ ಅದು. ಈಗ ನೀವು ಅದನ್ನು ನೋಡಬೇಕಾದ್ರೆ ಇದರಾಗಿದೆ ಬನಾರಸ್ ವಿಶ್ವವಿದ್ಯಾಲಯ, ಹಿಂದೂ ವಿಶ್ವವಿದ್ಯಾಲಯದಾಗ ಆ ಗ್ರೀಫಿತ್ ಅನ್ನೋ ಬ್ರಿಟಿಷರ ಕೊಡುಗೆ ಇದು. ರಾಮಾಯಣ ಉಳಿಸ್ಕೊಂಡು ಬಂದವರು ಈ ಪ್ರಾಕೃತ ಮತ್ತು ಇದ್ರಾಗ ಬೌದ್ಧ ಧರ್ಮದ ಒಂದು ಆರ್ಭಟನೆಯಾಗ ಇಲ್ಲಿ ಅಜಾತ ಶತ್ರುವಣ್ಣ ಅವರು ಒಂದು ಇದನ್ನು ಕರೆದಿರ್ತಾರೆ ಕಾನ್ಫರೆನ್ಸ್, ಫಸ್ಟ್ ಜಗತ್ತಿನ ಮೊದಲನೇ ಬೌದ್ಧ ಧರ್ಮದ ಸಮಾವೇಶ ಅದು. ಅಲ್ಲಿ ಚೈನಾದ ಇವರು ವಿದ್ವಾಂಡ್ರು ಬಂದಿರ್ತಾರೆ, ಅವರು ಇಲ್ಲಿ 7 ವರ್ಷ ಇದ್ದುಕೊಂಡು ಅಧ್ಯಯನ ಮಾಡಿಕೊಂಡು ಪ್ರಾಕೃತ ಮತ್ತು ಪಾಲಿಯಲ್ಲಿ ಇದ್ದಂತಹ ಮಾಹಿತಿಯನ್ನು ತೊಗೊಂಡು ಹೋದರು. ಪುಸ್ತಕ ರೂಪದಲ್ಲಿ ಸುವ್ಯವಸ್ಥಿತವಾಗಿ ಬಂದದ್ದು ಯಾವುದು ಗೊತ್ತಾ? ಭಾರತದ ಒಳಗೆ ಬಂದಿಲ್ಲ, ಚೈನಾ ದೇಶದ್ದು, ಚೈನಾ ದೇಶದ ದೊಡ್ಡ ಕೊಡುಗೆ. ಅದಕ್ಕಾಗಿ ಅವೇನು ಆ ಕಡೆ 7-8 ರಾಜ್ಯಗಳು 7 ದೇಶಗಳದಲ್ಲ ಅಲ್ಲಿ ಇನ್ನೂ ಪ್ರಬಲ ಅದ. ಆನಂತರ ಇವು ಬ್ರಿಟಿಷರವ ಬಂದು
ಇವನಿಗೆ ಉತ್ಸುಕತೆ ಹೊತ್ತಿದೆ ಅವಾಗ ಎಲ್ಲ ಪಾಲಿ ಪ್ರಾಕೃತ ಹುಡುಕಿ ಸಂಸ್ಕೃತ 14ನೇ ಶತಮಾನದಿಂದ ಈ ಕಡೆ ಬರ್ತಿದೆ ಹುಡುಕಿಕೊಂಡು ಹುಡುಕಿ ತೆಗಿತಾನೆ. ಹ್ಯಾಂಗೆ ಆರ್ಷಿ ಹಿರೇಮಠರು ಬಸವಣ್ಣವ್ರ ವಚನಗಳನ್ನು ಒಂದೊಂದಾಗಿ ಹುಡುಕಿ ಇಷ್ಟು ಚಂದ ಟಿಪ್ಪಣಿದಾಗ ಬರೀತಾರಲ್ಲ, ಆ ರೀತಿಯಾಗಿ ಅವ 1870-1874 ಇರತಕ್ಕಂಥ ಸಂಶೋಧನೆ ಮಾಡಿ ಅದನ್ನು ಮೊದಲು ಸಂಸ್ಕೃತ ಕಲಿತಾನೆ, ಸಂಸ್ಕೃತ ಪಂಡಿತ ಆಗ್ತಾನೆ, ಸಂಸ್ಕೃತದಲ್ಲಿ ಆ ಒಂದು ಗ್ರಂಥವನ್ನು ರಚನೆ ಮಾಡ್ತಾನೆ. ಈಗ ನೀವು ಇಲ್ಲಿವರೆಗೆ 50 ಒಂದು ಭಾಗ ನೀವು ಹೇಳಿದ್ರಿ, ಇನ್ನು ಮುಂದಿನ ನಿಮ್ಮ ಭಾಗದಲ್ಲಿ ಮುಖ್ಯವಾಗಿ ಈ ಸಮಾಜಕ್ಕೆ ಈ ರಾಮಾಯಣ ಮೂಲಕ ಈ ವಾಲ್ಮೀಕಿ ಅವ್ರ ವಿಚಾರಧಾರೆಗಳ ಮೂಲಕ ಸಮಾಜಕ್ಕೆ ಏನು ಹೇಳಿಕೊಟ್ಟಿದ್ದೀರಿ? ವಾಲ್ಮೀಕಿ ಅವ್ರಿಗೆ ಸೀಮಿತ ಇಟ್ಕೊಂಡು ಹೇಳ್ತಿರೋ ಅಥವಾ ವಾಲ್ಮೀಕಿ ವಿಚಾರಗಳು ಸಾರ್ವಕಾಲಿಕ ಸತ್ಯ ಅಂತ ಹೇಳಿಕೊಟ್ಟಿದ್ರು, ಏನು ಬದಲಾವಣೆ ಮಾಡಲಿಕ್ಕೆ ಕೊಟ್ಟಿದ್ದೀರಿ? ಇಲ್ಲಿ ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೇನಲ್ಲ, ಇದು ಬಾಲಕಾಂಡ ಇಲ್ಲ, ಹಾಂ, ಬಾಲಕಾಂಡ ಮುಗಿದಂತ ಅಯೋಧ್ಯ ಕಾಂಡ ಬರ್ತದೆ, ಅಲ್ಲಿ 128 ಸರ್ಗಗಳವ. ಅದರಾಗ ಇಂಟ್ರೆಸ್ಟಿಂಗ್ ಯಾವುದೈತೆ ಅಂದರೆ ಸರ್ಗ 100 ಹಿಡ್ಕೊಂಡು 110 105 ಹತ್ತರ ತನಕ ನಡೀತದೆ. ಅಲ್ಲಿ ನಿಮಗೇನಿದೆಯಲ್ಲ ಮಾನವ ಸಮಾಜಕ್ಕೆ, ಈಗ ಮನುಷ್ಯ ಸಿಂಗಲು ಅದಾನ ಮತ್ತು ಸಂಘಜೀವಿ ಅದಾನ, ಸಂಘಜೀವಿ ಇದ್ದ ಬೆಳೆದಾಗ ನಾನು ಸಂಘಜೀವಿಯಾಗೇ ಹೋಗಬೇಕು. ಈ ಒಂದು ವ್ಯವಸ್ಥೆ, ಅದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಕೌಟುಂಬಿಕ ವ್ಯವಸ್ಥೆ ಆಗಿರ್ಬೋದು, ರಾಜ್ಯ ವ್ಯವಸ್ಥೆ ಆಗಿರ್ಬೋದು, ಪರಿಸರ ವ್ಯವಸ್ಥೆ ಆಗಿರ್ಬೋದು, ಅರಣ್ಯ ವ್ಯವಸ್ಥೆ ಆಗಿರ್ಬೋದು, ಭೌಗೋಳಿಕ ವ್ಯವಸ್ಥೆ ಆಗಿರ್ಬೋದು, ಈ ಎಲ್ಲ ವ್ಯವಸ್ಥೆಗಳಿಗೂ ಸಂಬಂಧಪಟ್ಟಂತಹ ಸಮಸ್ಯೆಗಳಿಗೆ ಉತ್ತರ ಅವರು ಎಲ್ಲಿ ಸಿಗ್ತಿದ್ದೆ ನಮಗಂದ್ರೆ ಅಯೋಧ್ಯ ಕಾಂಡದ ಸರ್ಗ 100-105 ಇಡೀ ಈಗೇನು ನಾವು ವಿಶ್ವವಿದ್ಯಾಲಯಗಳಲ್ಲಿ ಏನು ಓದ್ತೀವಲ್ಲ, ನಾಲೆಜ್ ಏನು ಇದೆಯಲ್ಲ ನಮ್ಮದು, ಏನು ವಿಷಯಗಳನ್ನು ಹೇಳ್ತೀವಲ್ಲ, ಇದಕ್ಕಿಂತನೂ ಹೆಚ್ಚು ಅಲ್ಲಿ ನಮಗೆ ಸಾಕಷ್ಟು ವಾಸ್ತವಿಕ ನಾಲೆಜ್ ಸಿಗ್ತಿದೆ. ಇಲ್ಲಿ ನೋಡಿ ಒಂದು ಎಕ್ಸಾಂಪಲ್ ಇಲ್ಲಿ ನೆನಪಾಯಿತು ನನಗೆ, ಏನಂದರೆ ಸತ್ಯ ಅನ್ನೋದನ್ನು ವಾಲ್ಮೀಕಿಯವರು ಡೆಫಿನೇಷನ್ ಹ್ಯಾಂಗೆ ಕೊಡ್ತಾರೆ? ನೀವು ಸತ್ಯ ಅಂತ ಯಾರೇ ಕೇಳಬೇಡ್ರಿ, ಸತ್ಯ ಅಂದರೆ ಏನು ಅಂತ ಕೇಳಿರಿ ನೀವು, ಯಾರೇ ಇರಲಿ ಒಂದು ಕ್ಷಣ ತಿನ್ಕೇಡ್ತಾರೆ ಅವರು, ಅದನ್ನು ಒಮ್ಮೆಲೆ ಹೇಳೋಕೆ ಹೋಗೋದಿಲ್ಲ. ಸತ್ಯ ಅಂದರೆ ವಾಸ್ತವಿಕದ ಅರಿವು. ವಾಸ್ತವ ಏನಿಲ್ಲ, ಅದರ ಪ್ರಜ್ಞೆ ನನಗಿರಬೇಕು. ಆ ಪ್ರಜ್ಞೆ ನನ್ನಲ್ಲಿ ಬಂದಾಗ ನಾ ಏನು ಮನವರಿಕೆ ಮಾಡ್ಕೊಂಡಿರ್ತೇನಲ್ಲ ಅದರ ಮ್ಯಾಗೆ ನಂದ ವಿಶ್ವಾಸ ಇರಬೇಕು. ನನ್ನ ಮನವರಿಕೆ ಆಗಿರ್ತದೆ, ನಂದು ವಿಶ್ವಾಸ ಇರಲಿಲ್ಲ ಅಂದರೆ ಸತ್ಯ ಆಗೋದಿಲ್ಲ. ಅದಕ್ಕೆ ಸತ್ಯದ ಡೆಫಿನೇಷನ್ ಇಷ್ಟು ಸುವ್ಯಸ್ತ ಚಂದ ಕೊಟ್ಟಾರಲ್ಲ, ಸಿಂಪಲ್ ಕೊಟ್ಟಾರಲ್ಲ, ವಾಸ್ತವದ ಅರಿವು ಮತ್ತು ಅದರ ನಂಬಿಕೆ ಸತ್ಯ ಅಂತ ವಾಲ್ಮೀಕಿಯವರು ಸ್ಪಷ್ಟವಾಗಿ ಹೇಳ್ತಾರೆ. ಈಗ ಒಂದು ಕೊನೆ ತಗೋತಾ ಇದ್ದೀವಿ ಸರ್, ಇವತ್ತಿನ ರಾಶಿ ನಿಮಗೆ ಗೊತ್ತದ, ರಾವಣ ಒಬ್ಬ ರಾಜ ಇದ್ದ, ವಾಲ್ಮೀಕಿ ಒಬ್ಬ ರಾಜನ ತಯಾರು ಮಾಡುವಂತ ವ್ಯವಸ್ಥೆ ತಯಾರು ಮಾಡಿದಂಥವ್ರು, ಇವತ್ತು ರಾಮರಾಜ್ಯ ಕಟ್ತೀವಿ ಅಂತ ಹೊರಟಿದ್ದಾರೆ ಇವರು. ಈ ರಾಮರಾಜ್ ಕಟ್ಟುವಂಥವ್ರಿಗೆ ನಿಮ್ಮ ರಾಮಾಯಣದ ನಿಮ್ಮ ವಾಲ್ಮೀಕಿಯ ವಿಚಾರಣೆಯಲ್ಲಿ ಏನು ನೀವು ಸಂದೇಶ ಕೊಟ್ಟಿದ್ದೀರಿ, ಅವ್ರು ಏನು ಹೇಳಿದಾರೆ ಅಂತ ಅವ್ರು ಹೇಳಿಕೊಟ್ಟಿದ್ದೀರಿ? ಎಸ್, ಇಡೀ ರಾಮಾಯಣದ ಹೇಳುವುದಿಲ್ಲ ನಾನು, ಕೊನೆಯದು ಒಂದು ನೀವು ತಿಳ್ಕೊಳ್ಳೋ ಅಂಥ ಸಂದೇಶ ಇದೆ. ಏನಿದೆ ಅಂದರೆ ರಾವಣ ಸೀತೆಯ ಸೌಂದರ್ಯ ನೋಡಿಕೊಂಡು ಆಕಿನ ತೊಗೊಂಡು ಹೋಗ್ತಾನೆ, 1000 ಮಂದಿ ಹೆಂಡತಿಯರು ಇರ್ತಾರೆ, ತೊಗೊಂಡು ಹೋಗ್ತಾನೆ ಆಕಿನ ಮದುವೆ ಮಾಡ್ಕೊ. ಅವ ದುಷ್ಟ ಇರ್ತಾನೆ, ಆಕೆ ಮ್ಯಾಗ ಅತ್ಯಾಚಾರ ಮಾಡಬೇಕಾಗಿತ್ತು, ನಾವು ಮಾಡೋದಿಲ್ಲ, ನಾವು ಕೊನೆವರೆಗೆ ಮಾಡೋದಿಲ್ಲ. ನಾವು ಹೇಳ್ತಾ ನೀ ಯಾವಾಗ ಮನಸ್ಸಿನಿಂದ ನನ್ನ ಪ್ರೀತಿ ಮಾಡ್ತೀಯ ಅವಾಗ ನಿನ್ನ ಹೆಂಡತಿ ಹತ್ರ ಸ್ವೀಕಾರ ಮಾಡ್ತೇನೆ ನಾನು, ಅಲ್ಲಿ ತನಕ ನಿನ್ನ ಮುಟ್ಟುವುದಿಲ್ಲ ಅಂತ ಹೇಳ್ತಾನೆ. ಇರಲಿ, ಅದು ಬಿಟ್ಟುಬಿಡಿ. ಯುದ್ಧ ಮಾಡ್ತಾನೆ, ರಾಮ್ ತೊಗೊಂಡು ಬರ್ತಾನೆ. ರಾಮನಲ್ಲೂ ಸಹಜ ನಮ್ಮಂಗನ ಭಾವನೆ ಇರ್ತದೆ, ಏನಪ್ಪ ಈಗ ನಾನು ಹೆಂಡತಿ ಒಂದು ವರ್ಷ ರಾವಣ ಅದಿಂದಾಗಿದ್ದಳು, ಹೆಣ್ಣು ಮತ್ತು ಇನ್ನೊಬ್ಬರು ಅದಿಂದಾಗಿತ್ತಂದ್ರೆ ಸಹಜ ಮನಸ್ಸು ಕಿಂಕರ ಎಂಥ ದೊಡ್ಡ ಪುರುಷ ಎದುರಿಸೋಕೆ ಆಗ್ತಿರೋದು ಆಗಿರ್ತದೆ ಅವ್ರಿಗೆ. ಆನಂತರ ಅವಳು ಆ ಮನಸ್ಸು ಗಂಡನ ಮನಸ್ಸಿನಾಗಿದ್ದ ಇದನ್ನು ಈ ಒಂದು ಶಂಕೆಯನ್ನು ತಗ್ಗ ಸಲುವಾಗಿ ಹೆಣ್ಮಗಳು ಏನು ಮಾಡ್ತಾಳೆ ಅಂದರೆ ತಾನೇ ಅಗ್ನಿಕೊಂಡ ತಯಾರು ಮಾಡಿಕೊಂಡು ಅಗ್ನಿಕೊಂಡ ಹಾಯ್ತಾಳೆ. ಈಗ ನಾವು ನೋಡ್ತಿರ್ದಲ್ಲ ಅಲಹಾಬಾದಾಗ ಅಲ್ಲಿ ಇಲ್ಲೇ ಬೆಂಕಿ ಹನುಮಂತನ ಜಾತ್ರೆಗಳಲ್ಲದೆ ಇಲ್ಲಿ ಬೆಂಕಿ ಪ್ರವೇಶ ಮಾಡ್ತಿರ್ತಾರೆ ಗೊತ್ತು, ನೋಡ್ತಿರ್ಬೇಕು ನೀವೆಲ್ಲ. 50 ಪ್ರಾಕ್ಟೀಸ್ ಅದು ಮಾಡ್ತಾಳೆ. ರಾಮನಿಗೆ ಅದು ಇದನ್ನಿಸ್ತಿದೆ, ಅವನಿಗೆ ಗೊತ್ತಿರ್ತಿದೆ ನಾನು ಹೆಂಗೆ ಪವಿತ್ರದಾಳ ಅಂತೇಳಿ. ಇದಿಷ್ಟೆಲ್ಲ ಆದ ನಂತರ ಅಲ್ಲೇ ಪಟ್ಟಗಟ್ಟಿದ ನಂತರ ಹೇಳ್ತಾ ಇದ್ದಾನೆ ಕೇಳ್ತಿದ್ದೆ, ಅಲ್ಲಿ 10 ಆಗ್ತಿತ್ತು ಅದು. 10 ನಂತರಕ್ಕೆ ಗರ್ಭ ಕಟ್ತಾಳೆ ಯಾರು? ಸೀತೆ. 10 ನಂತರ ಆಮೇಲೆ ತಂದರೆ ಇಲ್ಲಿ ಇದನ್ನು ಯಾಕೆ ಹೇಳ್ತಾ ಇದ್ದೇನೆಂದರೆ ಲೋಕಾಭಿಪ್ರಾಯಕ್ಕೆ ಮಹತ್ವ ಕೊಟ್ಟರು, ಅದು ಪ್ರಜಾತಂತ್ರ. ಅದು ಇವನು ರಾಜ ಇದ್ದ, ವಂಶದಿಂದ ಬಂದವ, ನೆಡಿರಲೇ ನಿಮ್ದೇನು ಹತ್ತಿದ್ರೆ ಅನ್ಬೋದಾಗಿತ್ತು, ಅಣ್ಣವ್ರನ್ನ ತೊಗೊಂಡ ಪಾಶೆ ಹಾಕಬೇಕಾಗಿತ್ತು. ಹಾಗೇನು ಈಗ ನೋಡ್ತಿರ್ತೀರ ನಾವು
ಒಬ್ಬ ಇವ್ನು ಇರ್ತಾನೆ, ತಪ್ಪು ಮಾಡಿರ್ತಾನೆ ಅವ್ನು. ಏ ಅವ್ನು ತಪ್ಪು ಮಾಡಿದ ಅಂದ್ರೆ ಅವ್ನು ಭಕ್ತರು ಏನು ಹೇಳ್ತಾರೆ, ಏ ಅವ ನಮ್ಮ ಹೀರೋನ ಬಿಯಾಕತ್ತಾನೆ ಕಲ್ಲುಗಿರಿ ಅವನಿಗೆ ಅಂತ ಬೆನ್ನತ್ತಾರೆ. ಅವನು ಇದ್ರಾಗ ನೋಡಬೇಕಾದ್ರೆ ನೀವು ವ್ಯಾಟ್ಸಪ್ನಾಗ ಫೇಸ್ಬುಕ್ನಾಗ ಎಂತೆಂಥ ಅಶ್ಲೀಲ ಪದಗಳನ್ನು ಅವ ವಿರೋಧ ಧ್ವನಿ ಇತ್ತಿದ್ದವನು ಬಗ್ಗೆ ಇದು ಸರಿ ಅಲ್ಲದೆ ಅಲ್ಲ. ಅಲ್ಲಿ ಏನಾಗ್ತಿದೆ ಅಂದರೆ ರಾಮನಿಗೆ ಗೊತ್ತಿರ್ತದೆ, ನನ್ನ ಹೆಂಡತಿ ಪವಿತ್ರದಾಳಂತೆ 10 ವರ್ಷ ತೆಗೆದಿರ್ತಾಳೆ ಗರ್ಭಿಣಿ ಆದ ನಂತರ. ಅವು ಯಾವ ಅವನ ಫ್ರೆಂಡ್ ಕೇಳ್ತಾನೆ ಅವ್ನು ಏನಪ್ಪ ಇದೇನು ನಡೆದೈತೆ ಅಂದಾಗ ಅವ್ನು ಹೇಳಿಬಿಡ್ತಾನೆ, ಇಲ್ಲ ನಿಂದು ಎಲ್ಲ ಕರೆಕ್ಟ್ ಐತಿ ಬಟ್ ಒಂದು ಏನು ತಪ್ಪು ಐತೆ ಅಂದರೆ 1 ವರ್ಷಕ ರಾಮನ ಸ್ವಾಧೀನದಲ್ಲಿ ಇದ್ದಂಥ ಹೆಂಡತಿಯನ್ನು ತಂದು ಪುನಃ ಅವನು ಪಟ್ಟುಗಟ್ಟಿದ್ದು ಹೆಂಡತಿ ಅಂತ ಸ್ವೀಕಾರ ಮಾಡಿದ್ದು. ಜನರು ಇದನ್ನು ಮೆಚ್ಚುತ್ತಾ ಇಲ್ಲ, ಇದರ ಬಗ್ಗೆ ಆಡಿಕೊಳ್ತಾ ಇದ್ದಾರೆ. ಹಿಂಗಾಗಿ ಎಲ್ಲರೂ ಹೆಂಡತಿಯನ್ನು ಮಾಡ್ರೆ ಹೆಂಗೆ ಸಮಾಜದ ಮೌಲ್ಯಗಳು ಹಾಳಾಗ್ತಾವ ಅನ್ನೋಂಥ ಆಗೈತಿ. ಹಂಗೆ ಅವ್ರ ಅಭಿಪ್ರಾಯ ಏನೈತೆ ಅಂದರೆ ದೂರ ಇರಬೇಕಂತ ಇದೆ. ಮತ್ತು ಅವನ ಮನಸ್ಸಿಗೆ ಭಾಳ ತೊಂದರೆ ಆಗ್ತಿದೆ. ಇಲ್ಲಿ ಇಷ್ಟಕ್ಕೆ ನಿಲ್ಲಿಸ್ತೀನಿ ಇದನ್ನು. ಯಾಕಂದರೆ ರಾಮ ಏನು ಮಾಡ್ತಾನಂದ್ರೆ ಜನರ ಒಂದು ಅಭಿಪ್ರಾಯವನ್ನು ತಗೊಂಡು ಜನ ಸೀತೆಯನ್ನು ರಾಮನಿಂದ ದೂರ ಮಾಡಬೇಕಂತ ಅಂದಾಗ ಅವ ಏನು ಮಾಡ್ತಾನಂದ್ರೆ ಅವಳನ್ನು ವಾಲ್ಮೀಕಿ ಆಶ್ರಮಕ್ಕೆ ಬಿಟ್ಟು ಬರ್ತಾನೆ. ಆಶ್ರಮ ಸುತ್ತಮುತ್ತ ಬಿಟ್ಟು ಬರ್ತಾನೆ, ಹೇಳಿರ್ತಾನೆ ವಾಲ್ಮೀಕಿ ಆಶ್ರಮಕ್ಕೆ ಸುತ್ತಮುತ್ತನ ಬಿಟ್ಟು ಬಾ ಅಂತ ಹೇಳಿರ್ತಾನೆ ಯಾರಿಗೆ, ಲಕ್ಷ್ಮಣನಿಗೆ. ಆಯಿತು, ರಾಮ ಏನು ಮಾಡಿದೆ ಎಲ್ಲ ಗೊತ್ತಿತ್ತು ಅವನಿಗೆ. ನನ್ನ ಹೆಂಡತಿ ಪವಿತ್ರದಾಳೆ, 10 ವರ್ಷ ಆಯ್ತು, ಆಕೆ ಗರ್ಭಿಣಿ ಅದಾಳೆ, ನನ್ನ ಮಕ್ಕಳ ತಾಯಿ ಆಗ್ತಾ ಇದ್ದಾಳೆ, ಇಷ್ಟೆಲ್ಲ ಗೊತ್ತು. ಭಾಳ ಪ್ರೀತಿ ಮಾಡ್ತಿದ್ದವ ರಾಮ ಮತ್ತು ಸೀತೆ ಪ್ರೀತಿ ಬಹುತೇಕ ಎಲ್ಲೂ ನಿಮ್ಗೆ ಉಲ್ಲೇಖಗಳು ಸಿಗುವುದಿಲ್ಲ, ಅಷ್ಟು ಚಂದ ಪ್ರೀತಿ ಇರ್ತದೆ ಅವ್ರದ್ದು. ಆದರೂ ಸಹಿತ ಅವನೇನು ಮಾಡ್ತಾನಂದ್ರೆ ಪ್ರಜಾ, ಈಗ ನಾನು ಕೇಳ್ತೇನೆ, ಪ್ರಜೆಗಳದ್ದು ಒಪ್ಪಿದವ್ರು ಗೊತ್ತಿತ್ತು, ಅವ್ನು ಸತ್ಯ ಗೊತ್ತಿದ್ದು ಪ್ರಜೆಗಳು ಹೇಳಿದಂತ ನಡೆದ. ಈಗ ನಮ್ಮದು ತಗೊಳ್ಳೋಣ, ಅದೇ ಪ್ರಶ್ನೆ ಬಂತು ನೋಡಿ. ಇಲ್ಲಿ ಈಗ ನಮ್ಮಲ್ಲಿ ದೇಶದಾಗ ನಡೆದದ್ದು ಇದು ಜನರಿಗೆ ಒಳ್ಳೆಯದಲ್ಲ ಅಂತ ಜನರ ಅಭಿಪ್ರಾಯ ಬಂತಂದರೆ ಇವರು ನಿಲ್ಲಿಸ್ತಾರೆ, ನಿಲ್ಲಿಸ್ತಾರೆ ಇವರು. ನಿಲ್ಲಿಸಿರಿ ಅಂದರೆ ಅವಾಗ ಮಾತ್ರ ನೀವೇನಂದ್ರೆ ಅದಕ್ಕೆ ರಾಮರಾಜ್ಯ ಅಂತ್ರಿ. ಈಗ ಉದಾಹರಣೆಗೆ ತೊಗೊಳ್ತೀನಿ, ತೆರಿಗೆ ಸಿಕ್ಕಾಪಟ್ಟೆ ಹೆಚ್ಚಾಗಿದೆ, ತೆರಿಗೆದೇ ಕೊಡ್ತೇನೆ ನಾನು ಎಕ್ಸಾಂಪಲ್. ಇನ್ಕಮ್ ಟ್ಯಾಕ್ಸ್ ಅದ, 2 ಟ್ಯಾಕ್ಸ್ನಾಗ 1 ಟ್ಯಾಕ್ಸ್ ಇಡ್ರಿ. ರೋಡ್ ಟ್ಯಾಕ್ಸ್ ತೊಗೊಳ್ತೀರಿ ನೀವು, ವೆಹಿಕಲ್ ಕೊಂಡು ತೊಗೊಳ್ಳೋ ಸಲುವಾಗಿ ಲೈಫ್ ಟ್ಯಾಕ್ಸ್ ತೊಗೊಳ್ತೀರಿ, ಅದರ ಪಾರ್ಟ್ ಸಲುವಾಗಿ ಟ್ಯಾಕ್ಸ್ ತೊಗೊಳ್ತೀರಿ, ಅದರದ್ದು ಇಂಧನ ಕೊಂಡು ತೊಗೊಳ್ಬೇಕಾದ್ರೆ ಡೀಸೆಲ ಪೆಟ್ರೋಲ್ ತೊಗೊಳ್ಬೇಕಾದ್ರೆ ಟ್ಯಾಕ್ಸ್ ತೊಗೊಳ್ತೀರಿ. ಇವು ಅಷ್ಟೇ ಸಾಲೋದು ನಿಮಗೆ. ಮತ್ತು ಅಲ್ಲಿ ರೋಡ್ ತೋಲ್ ನಾಕಗಳನ್ನು ಮಾಡ್ಯಾರಿ, ಎಷ್ಟು ಟ್ಯಾಕ್ಸ್ ಆದರೂ ರೀ ಒಬ್ಬ ಮನುಷ್ಯ, ಎಷ್ಟು ಕೊಟ್ಟಂಗೆ ಆಯಿತು ಊಟ? ನೀವು ಅಡಿಗೆ ತೊಗೊಳ್ರಿ, ನೀವು ಅಡಿಗೆ ಅನಿಲ ಮ್ಯಾಗ ಟ್ಯಾಕ್ಸ್ ಕೊಡ್ಬೇಕು, ನೀವು ಅಡಿಗೆ ಅನಿಲ ಮ್ಯಾಗ ಟ್ಯಾಕ್ಸ್, ಅದನ್ನು ಒಲಿ ತೊಗೊಳ್ಬೇಕಾಗಿತ್ತು ಒಲಿ ಮ್ಯಾಗ ಟ್ಯಾಕ್ಸ್, ಜೋಳ ತೊಗೋಬೇಕಾದ್ರೆ ಜೋಳದ ಮ್ಯಾಗ ಟ್ಯಾಕ್ಸ್, ಎಣ್ಣೆ ತೊಗೋಬೇಕಾದ್ರೆ ಎಣ್ಣೆ ಮ್ಯಾಗ ಟ್ಯಾಕ್ಸ್, ಒಂದು ಊಟ ಮಾಡಬೇಕಾದ್ರೆ ನೀವು ಎಷ್ಟು ಟ್ಯಾಕ್ಸ್ ಕೊಟ್ಟಂಗೆ ಆಯಿತು? ಶಾಂತ, ಅದಕ್ಕೆ ಹೇಳಿ ವಾಲ್ಮೀಕಿ ಹೇಳಿದ್ರೆ ನಿಮಗೆ ಶಾಂತ ಚಿತ್ತದಿಂದ ಹೋಗ್ರಿ, ಇದನ್ನು ಆಲೋಚನೆ ಮಾಡಿರಿ. ಏನಪ್ಪ ನಾನು ಊಟ ಮಾಡ್ತಿರ್ತೇನೆ, ಈ ಒಂದು ಊಟಕ್ಕೆ ನಾನು ಎಷ್ಟು ಟ್ಯಾಕ್ಸ್ ಕೊಟ್ಟೇನೆ? ನಾನು ಅಡುಗೆ ಮಾಡಿದ್ರು, ನಾವು ಊಟ ಮಾಡಿದನು, ಅದಕ್ಕೆ ಬಿಟ್ಟು ಬಾಯಿ ಬಿಟ್ಟು ಹೋಗಿಬಿಡಿ. ನೀವು ಅಲ್ಲಿಗೆ ಇದನ್ನು ಉಪಯೋಗ ಮಾಡ್ತೀರಿ, ಯಾವುದೋ ಗ್ಯಾಸ್ ಉಪಯೋಗ ಮಾಡ್ತೀರಿ, ಅದ್ರ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತೀರಿ, ಜೋಳ ತರ್ತೀರಿ ಟ್ಯಾಕ್ಸ್ ಕೊಟ್ಟಿರ್ತೀರಿ, ಅಡುಗೆ ಸಾಮಾನುಗಳು ತಂದಿರಿ ಟ್ಯಾಕ್ಸ್ ಕೊಟ್ಟು, ಬಾಂಡೆ ಎಲ್ಲದ್ರ ಮೇಲೆ ಟ್ಯಾಕ್ಸ್ ಕೊಟ್ಟಿರ್ತೀನಿ ನೀವು. ಅಲ್ಲೇ ಅದನ್ನು ಕೂತು ನೀವು ಲೆಕ್ಕ ಮಾಡಿ ತೆಗೆರೆ ತಲೆ ಕೆಟ್ಟು ಹೋಗ್ತದೆ. ಅದಕ್ಕೆ ನೀವು ರಾಮರಾಜ್ಯದಾಗ, ನಾ ಈಗ ಒಬ್ಬ ಪ್ರಜೆಯಾಗಿ ಹೇಳ್ತೇನೆ, ಯಾರಿಗೆ ಸಿದ್ದರಾಮಯ್ಯ ಅವ್ರಿಗೆ ಹೇಳಿ, ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಹೇಳ್ತೇನೆ, ಮಾನ್ಯ ನರೇಂದ್ರ ಮೋದಿ ಅವ್ರಿಗೆ ಹೇಳ್ತೇನೆ, ನಿಮ್ಮ ಹಂತದಲ್ಲಿ ಏನಿದೆಯಲ್ಲ ಸಂವಿಧಾನದಲ್ಲಿ ಬಂದಂಥ ಸ್ಟೇಟ್ ಇಂಪೋಸ್ ಮಾಡುವಂಥ ಟ್ಯಾಕ್ಸ್ಗಳೇನದವಲ್ಲ, ನೀವು ಒಂದೇ ಟ್ಯಾಕ್ಸ್ ಮಾಡಿಬಿಡಿ. ಮಾನ್ಯ ಪ್ರಧಾನಮಂತ್ರಿಗಳೇ, ಇನ್ಕಮ್ ಟ್ಯಾಕ್ಸ್ ಇಡಿ, ಜಿ ಎಸ್ ಟಿ ತೆಗೆದುಬಿಡಿ. ಇಲ್ಲಂದ್ರೆ ಹಿಂದಿನವ್ರು ಹೆಂಗೆ ಜನ ಕೊಳ್ಳುವಂಥ ಸಾಮಾನುಗಳೇನದವಲ್ಲ ಅದ್ರಾಗ ಅಗದಿ ಅವಶ್ಯಕ ಯಾವುದೋ ಯಾದಿ ಮಾಡಿರಿ, ಅದನ್ನು ಅವ್ರ ಮ್ಯಾಗ ಟ್ಯಾಕ್ಸ್ ಹಾಕ್ಬಿಡಿ. ಬರೀ ಲಕ್ಸುರಿ ಮ್ಯಾಗ ಟ್ಯಾಕ್ಸ್ ಹಾಕ್ರಿ, ಲಕ್ಸುರಿ ಐಟಮ್ ಮ್ಯಾಗ ಟ್ಯಾಕ್ಸ್ ಹಾಕ್ರಿ, ಅದು ನಿಮ್ಗೆ ಸಾಧ್ಯದೇನಾ? ಲೋಕ ಜನರ ಅಭಿಪ್ರಾಯ ಐತಿದು, ಟ್ಯಾಕ್ಸ್ ಬರ್ಡನ್ದಿಂದ ಒದ್ದಾಡ್ತಾ ಇದ್ದಾರೆ, ಅವ್ರು ಹೇಳ್ತಾ ಇದ್ದಾರೆ, ಲೇಖನಿ ಬರ್ತಿ ಎಲ್ಲ ಬರ್ತಿದೆ. ಹಂಗಾರೆ ನೀವು ರಾಮರಾಜ್ಯ ಅಂದರೆ ಇಷ್ಟು ಮಾಡಿಬಿಡ್ರಪ್ಪ ಉಪಯೋಗ ಅಂದರೆ ಏನು ಜನಾಭಿಪ್ರಾಯ ಇದೆ ಸಂವಿಧಾನದಾಗ, ಜನಾಭಿಪ್ರಾಯ ಐತೆ ನಮ್ಮದು, ನಮ್ಮ ಪ್ರಜಾತಂತ್ರದಲ್ಲಿ ಜನಾಭಿಪ್ರಾಯ. ಜನರನ್ನು ನೀವು ಏನಾದರೂ ಕೇಳ್ತೀರಾ, ಏನಾರ ಅಮೆಂಡ್ಮೆಂಟ್ ತರಬೇಕಾದ್ರೆ ಜನರನ್ನು ಕೇಳಿರಾ? ಇಲ್ಲ, ಜನರನ್ನು ನೀವು ಕೇಳಲಿಲ್ಲ ಅಂದರೆ ಅದಕ್ಕೆ ನೋಡಿ, ನಮ್ಮ ಸಂವಿಧಾನದಲ್ಲಿ ಎಡವಿದಂಥ ಒಂದು ತಪ್ಪಿದೆ, ನಮ್ಮನ್ನು ಓಟಕ್ಕಷ್ಟೇ ಸೀಮಿತ ಮಾಡ್ಯಾರ. ಕೊಟ್ಟಿಲ್ಲ ಅಭಿಪ್ರಾಯ ಯಾರು ಹೇಳಬೇಕಂದ್ರೆ, ನಾವು ಯಾರನ್ನ ಆರಿಸ್ಕೊಟ್ಟಿರ್ತಿಲ್ಲ ಅವ್ನು ಹೇಳಬೇಕು, ಅವ್ನು ನಮ್ಮ ಅಭಿಪ್ರಾಯ ಹೇಳೋದಲ್ಲ, ಅವ ತನ್ನ ಅಭಿಪ್ರಾಯ ಹೇಳ್ಕೊತಾನ. ಅದಾಗ ಇದು ಚೇಂಜ್ ಆಗಬೇಕು ಅಂದರೆ ಪೀಪಲ್ಸ್ ರಿಪ್ರೆಸೆಂಟೇಟಿವ್ ಆ್ಯಕ್ಟ್ ಮತ್ತು ಇದು ಮತದಾನದ ಬಗ್ಗೆ ಏನು ಬರ್ತದಲ್ಲ, ಇಲ್ಲಿ ಸಾಕಷ್ಟು ರಿಫಾರ್ಮ್ಸ್ಗಳನ್ನು ತರಬೇಕು ನಾವು. ಇಲ್ಲಿ
ಅಧಿಕಾರ ಕೊಡಬೇಕು. ಯಾರಿಗೆ ಅಧಿಕಾರ ಕೊಟ್ಟಾಗ ಅವಾಗ ಇವರೆಲ್ಲ ನಿಲ್ತಾರೆ. ಇಲ್ಲಂದ್ರೆ ಎಂತೆಂಥವ್ರು ಕದೀಬರು ಅವರು ನೀವೆಲ್ಲ ನೋಡ್ತಿರ್ತೀರಿ ಅನ್ನಬಾರ್ದು ಅಂದರೆ ನಮ್ಮ ನಾಲಿಗೆ ಹಾಳಾಗಿ ಹೋಗ್ತಿದೆ. ಅಂಥವರೆಲ್ಲ ಕೂತು ನಮ್ಮನ್ನು ಆಳ್ತಾ ಇದ್ದಾರೆ. ಅಮೆಂಡ್ಮೆಂಟ್ ಮಾಡಿರಿ, ಜನಸಾಮಾನ್ಯ ಜಾರಿಗೆ ಬಂದು ಬಿಡ್ರಿ. ಎಷ್ಟು ಜನ ವೋಟರ್ಸ್ ಇದಾರೋ ಅದ್ರಾಗ 2/3 ಜನಕ್ಕೆ ಅದು ಅಮೆಂಡ್ಮೆಂಟ್ ಬೇಡಾಗಿತ್ತಂದ್ರೆ ಜನರಿಗೆ ಬೇಕಾದಂಥ ಅಮೆಂಡ್ಮೆಂಟ್ ನೀವು ಏನು ತಂದ್ರಿ ಹೇಳ್ರಿ ನನಗೆ. ಅದನ್ನು ಹೆಚ್ಚು ಬೆಲೆಗೆ ಮಾರಿಕೊಂಡು ಅವರು ಕೋಟ್ಯಾಧೀಶರಾಗಿ ಐಶ್ವರ್ಯ ಆರಾಮದ ಬದುಕನ್ನು ನಡೆಸ್ಯಾರ ಅವರು. ಈ ಆ್ಯಕ್ಟನ್ನು ನೀವು ಏನಾದರೂ ಅದನ್ನು ಜನಸಾಮಾನ್ಯ ಕೇಳಿ ರೈತರು ಕೇಳಿರಿ ನೀವು ಏನಪ್ಪ ಮತ್ತು ಇದೇನಾ ಇಲ್ಲ ನಮ್ಮ ರೈತರು ರೈತರಿಗೆ ಮಾಡಬೇಕು ಮತ್ತು ಇದು ನಾನ್ ಅಗ್ರಿಕಲ್ಚರ್ ಹೋಗಬಾರ್ದು ಅನ್ನೋವಂಥದ್ದು ಅದಕ್ಕೊಂದು ಮಿತಿರೇ ಮಾಡಿರಿ, ಮಿತಿ ಮಾಡಿರಿ. ಆ ಮಿತಿದಾಗ ಈಗ ನಮ್ದು ಜನಸಂಖ್ಯೆ ಐತೆ 150 ಕೋಟಿ ಜನಸಂಖ್ಯೆ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 150 ಕೋಟಿ ಜನಸಂಖ್ಯೆಗೆ ಊಟಕ್ಕೆ ಬೇಕಾದಂತಹ ಬೆಳೆಯುವ ಭೂಮಿಯನ್ನು ಅದಕ್ಕೊಂದು ಮಿತಿರೇ ಹಾಕಿಡ್ರಲ್ಲ. ಇಷ್ಟು ಭೂಮಿ ಅಗ್ರಿಕಲ್ಚರ್ ಇರಬೇಕಿದ್ರೆ 1 ಅಂಶ ಕಡಿಮೆ ಹಾಕ್ಕೊಡೋದು ಅದೇನ್ರಿ ನಿಮ್ಮ ಕಡೆ ಪ್ಲ್ಯಾನ್ ಇದೆ ಹೇಳ್ರಿ ನೀವು ಪ್ಲ್ಯಾನ್ ಎಲ್ಲಿ ಪ್ಲಾನಿಂಗ್ ಆಫೀಸರ್ಸ್ ಇದ್ದೀರಿ ಹೇಳ್ರಿ. 150 ಕೋಟಿ ಜನರಿಗೆ ಊಟ ಹಾಕುವಂತಹ ಕೃಷಿ ಭೂಮಿಯನ್ನು ನಿಮ್ಮಲ್ಲಿ ಇದೇನಾ? ರಕ್ಷಣೆ ಯಾಕೆ ಮಾಡ್ಕೊಳ್ಳಿ ನೀವು? ಮೊದಲಿಂದ ಡೇ 1 ಹೇಳ್ತೀನಿ ನಾನು, 1947 ಇಲ್ಲಿ ತನಕ ಹೇಳ್ತೇನೆ. ಇದು ಮಾಡಿದಿರಾ ಅರಣ್ಯ ನಮಗೂ ಶುದ್ಧ ಒಂದು ಆಕ್ಸಿಜನ್ ಸಿಗಬೇಕಾಗಿತ್ತಂದ್ರೆ ಒಟ್ಟು ಭೂಮಿಯ 33% ಏನಿಲ್ಲ ಅರಣ್ಯ ಇರಬೇಕು. ಈಗ ಎಲ್ಲಿದ್ರೆ ನೀವು 19%ಗೆ ಅದು ರೆಕಾರ್ಡಿಂಗ್ 19 10 ಏನಿಲ್ಲ ಇನ್ನೊಂದು ದಿವಸ ಬರ್ತಿತ್ತು ಕೊಳವಿ ಕಟ್ಕೊಂಡು ಅಡ್ಡಾಡಬೇಕಾಗ್ತೈತಿ. ಅದಕ್ಕೆ ಜನ ಇದನ್ನು ವಿರೋಧ ಮಾಡ್ತಾ ಇದ್ದಾಗ ನೀವು ಇದನ್ನು ತಯಾರು ಮಾಡ್ತೀರಾ ರಾಮ ಆಗ್ತೀರಿ ಇಲ್ಲ ಅಂದ್ರೆ ನೀವು ಹೇಳುವಂತ ವಿಚಾರಗಳು ಈ ನಡೆದ ರಾಮ ರಾಜ್ಯದ ವಿಚಾರಗಳು ಒಂದಕ್ಕೊಂದ ಸಂಬಂಧ ಇಲ್ಲ ಎಲ್ಲ ಅಂತರದ್ದು ಇವೆಲ್ಲ ಆಗ್ಬೇಕು ಅಲ್ಲ ಅಂತಾರೆ. ಯಾರೇ ವಿಮರ್ಶೆ ಮಾಡ್ತಿದ್ರು ಮಾಡಲಿ ಅವರು ರಾಮರಾಜ್ ಹೆಂಗ ಅನ್ನೋದು ತೋರಿಸ್ಕೊಳ್ಳಿ ಎಲ್ಲರಿಗೂ. ನಾನು ಕಳೆದ ಒಂದೆರಡು ಮಾತುಗಳಂತದ್ದು ನಮ್ಮ ವೀಕ್ಷಕರೊಂದಿಗೆ ದಯವಿಟ್ಟು ಇವರೆಲ್ಲ ಹೇಳಿದ ವಿಚಾರಗಳನ್ನ ನೀವು ಪದೇ ಪದೇ ನೋಡಿ ನಿಮ್ಮ ಅನಿಸಿದ ಅನಿಸಿಕೆಗಳ ಜೊತೆಗೆ ನಿಮ್ಮ ಜೊತೆಗಾರ ಜೊತೆಗೆ ಚರ್ಚೆ ಮಾಡಿಕೊಂಡ ಎಷ್ಟು ಸರಿ ಪದಗಳು ಅಂತದ್ದು. ಮತ್ತೆ ಇವರು ಇವತ್ತು ರಾಮರಾಜ್ಯ ಅಂತ ಹೇಳ್ತಾ ಇದ್ದಾರೆ ಕೆಲವು ಜನ, ಅವ್ರು ಬರುವಾಯ್ಕ ಅಂತ ಇದ್ದಾರೆ. ಈ ದೇಶದ 37% ಜನ ಇದ್ದಾರೆ ಅವ್ರು ಓಟ್ ಆಗಿದ್ದವರು, ಇನ್ನೂ 63% ಜನ ಅವರು ವಿರೋಧಿಗಳಿದ್ದಾರೆ. ಇದು ರೆಕಾರ್ಡ್ ಆನ್ ರೆಕಾರ್ಡ್. ಆ 63% ಜನರ ಅಭಿಪ್ರಾಯ ಕೇಳ್ಕೊಳ್ಳುವಂತ ಒಂದು ಸಂಯಮನು ಇವತ್ತಿನ ಸರ್ಕಾರ ಮಾಡಬೇಕು ಅನ್ನೋದು ಅವ್ರ ಅಭಿಪ್ರಾಯ. ಜನ ಅಭಿಪ್ರಾಯ ಕೇಳಬೇಕಂದ್ರೆ ಕೇವಲ 30% 37% ಜನರ ಅಭಿಪ್ರಾಯ ಇದ್ದಂಗೆ ರಾಮರಾಜ್ಯ ನೀವು ಮಾಡ್ಲಿಕ್ಕೆ ಹೊಡಿದ್ರಿ. ಆ ರಾಮರಾಜ್ ತಪ್ಪದ ಇಲ್ಲ, 37% ಅಭಿಪ್ರಾಯ ಅಲ್ಲದೆ ಬರೋ ಒಂದು 2-3 ಅಭಿಪ್ರಾಯ ಇದೆ. ಇರಲಿ, ಆದ್ರೆ ಅವರ ಅಭಿಪ್ರಾಯ ಅಂತ ಹೇಳ್ತಾರೋ. ಆದ್ರೆ 30% ಸಹಿತ 100 ಲೆಕ್ಕದಾಗ ಇನ್ನೂ 63% ಜನ ಹೊರಗಿದ್ದಾರೆ. ಅವ್ರ ಅಭಿಪ್ರಾಯವನ್ನು ಸ್ವೀಕಾರ ಮಾಡಿಕೊಳ್ಳೋದು ಅವ್ರ ಖಚಿತ ಅಭಿಪ್ರಾಯ ಇದೆ. ಹೀಗಾಗಿ ನೀವು ಹೊರಟಂತ ಮಾಡಿ ಹೊರಟಂತ ರಾಮರಾಜ್ ತಪ್ಪದ. ಅದಕ್ಕಾಗಿ ಇವರು ಆ ನೆಲೆಯಲ್ಲಿ ಇನ್ನ ರಾಮಾಯಣ ಅಂತ ಹೇಳ್ದ ವಾಲ್ಮೀಕಿ ಕಾಲದ ಮತ್ತೆ ಮುಂದೇನಾಗಬೇಕಾಗಿದೆ ವಾಲ್ಮೀಕಿ ಅವರು ಸಾರ್ವಕಾಲಿಕವಾದ ಸತ್ಯವನ್ನು ಹೇಳಿದ್ದಾರೆ. ಅದನ್ನು ರಾಮಾಯಣದ ಮೂಲಕ ಹೇಳಿಕ್ ಹೊರಟಿದ್ದಾರೆ. ನೀವು ಕೇಳ್ರಿ ನೋಡ್ರಿ ಹೆಂಗೆ ಅವರಿಗೆ ಕೇಳಿ ನೋಡಿ ತಮ್ಮದಾದ ಅಭಿಪ್ರಾಯ ಹೇಳ್ತಾ ಇದ್ದೀವಿ. ಇನ್ನೂ ಹೇಳಬೇಕು, ಇನ್ನೂ ಚರ್ಚೆಗೆ ಬರಬೇಕು ಅಂದಾಗ ಅವರು ಇಲ್ಲಿವರಿಗೆ ಒಂದು ಪ್ರಯತ್ನ ಮಾಡಿದ್ದು ಅಭ್ಯಾಸ ಮಾಡಿದ್ದು ಸಾರ್ಥಕ ಆಗ್ತದೆ. ಅವರು ಒಂದು ಹೊಸ ಸಮಾಜ ಕಟ್ಟು ನೆಲೆಗಟ್ಟಿನಲ್ಲಿ ತಮ್ಮದೇ ಆದ ವಿಚಾರನ ಇಲ್ಲಿ ಮುಂದಿಟ್ಟಿದ್ದಾರೆ. ಇದು ನೀವು ನಿರಂತರ ನೋಡ್ತಾ ಇರಿ ರಾಮಾಯಣವನ್ನು. ಈ ನೆಲೆಯಲ್ಲಿ ರಾಮಾಯಣ ಹೋಗ್ತಾ ಇರ್ತದೆ. ಕೇವಲ ನಾವು ವಾಲ್ಮೀಕಿ ರಾಮಾಯಣ ಅಷ್ಟೇ ಹೇಳ್ತೀವಿ ಅಂತ ಅವ್ರು ಹೇಳಿರಲಿಲ್ಲ ಅವ್ರಿಗೆ. ಮತ್ತು ಅದ್ರ ಪ್ರಕಾರ ರಾಮಾಯಣವೂ ಅವ್ರು ಹೇಳ್ತಾ ಇದ್ದಾರೆ ವಾಲ್ಮೀಕಿ ರಾಮಾಯಣ. ಅದ್ರ ಜೊತೆ ಇನ್ನೂ ಅನೇಕ ರಾಮಾಯಣಗಳು ಬಂದಿದ್ದಾವೆ. ಅವುದನ್ನು ಅವ್ರ ಸ್ವಲ್ಪ ತಮ್ಮ ಅವಶ್ಯತೆ ರೂಪ ಮಾಡಿ ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತು ಪ್ರೊಫೆಸರ್ ಪಂಗಣ್ಣವರು ಏನು ಹೇಳ್ತಾ ಇರುವಂತ ರಾಮಾಯಣ ಹೇಳೋದು ಕೇವಲ ವಾಲ್ಮೀಕಿ ರಾಮಾಯಣ ಮಾತ್ರ ಅಲ್ಲ, ಇವತ್ತಿನ ಮನೆ ಮನೆಯ ರಾಮಾಯಣ, ಇಲ್ಲಿಯ ಸರ್ಕಾರದ ರಾಮಾಯಣ, ಇಲ್ಲಿಯ ಬದುಕಿನ ರಾಮಾಯಣ ನಿಮ್ಮೊಂದಿಗೆ ಹೇಳ್ತಾ ಇದ್ದಾರೆ. ನೀವು ಸದಾ ಈಗ ಹೆಂಗೆ ನೋಡ್ತಾ ಹೋಗ್ತಾ ಇದ್ದೀರಿ, ಬೆಂಬಲಿಸ್ತಾ ಇದ್ದೀರಿ, ವ್ಯಾಖ್ಯಾನ ಕೊಡ್ತಾ ಇದ್ದೀರಿ, ಕಾಮೆಂಟ್ ಮಾಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಿ, ಅದು ಮಾಡ್ತಾ ಹೋಗ್ರಿ. ಯಾಕೆಂದರೆ ನಮ್ಮ ಉದ್ದೇಶ ಹೇಗೆ ಥರ ಉದ್ದೇಶ ಏನಪ್ಪ ಅಂದ್ರೆ ಸತ್ಯವನ್ನು ಹೇಳುವಂಥದ್ದು. ಆ ಸತ್ಯದ ಮೇಲೆ ಅವರು ರಾಮಾಯಣವನ್ನು ವಿಮರ್ಶೆ ಮಾಡ್ತಾ ಇದ್ದಾರೆ, ಅದರಲ್ಲೂ ವಾಲ್ಮೀಕಿ ರಾಮಾಯಣ ನಿಮ್ಗೆ ತಲುಪಿಸ್ತಾ ಇದ್ದಾರೆ. ಮತ್ತೆ ಇವತ್ತು ಏನು ಆಗಬೇಕಾಗಿದೆ ಇವತ್ತು ರಾಮರಾಜ್ ಮಾಡುವಂಥ ಜನರಿಗೆ ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ನಿಮ್ದು ಏನಾದರೂ ತಕರಾರು ಇದ್ರೆ ಇದಕ್ಕೆ ವಿರೋಧ ಇದ್ರೆ ನೀವು ದಯವಿಟ್ಟು ಅದು ಕಮಿಟ್ ಮಾಡಿರಿ, ಇಲ್ಲ ನೀವು ಸ್ವತಃ ಅವರೊಂದಿಗೆ ಚರ್ಚೆ ಮಾಡಲಿಕ್ಕೆ ಬಂದು ಬಹಳ ಸಂತೋಷದ ಆಹ್ವಾನ ನೀಡ್ತಾ ಇದ್ದೀವಿ ಈ ಮೂಲಕ. ಮತ್ತು ಎಲ್ಲರಿಗೂ ಆಹ್ವಾನದ, ಯಾರು ರಾಮರಾಜ್ಯವನ್ನು ಜೈ ಶ್ರೀರಾಮ ಅಂತ ಹೇಳ್ತಾ ಇದ್ದಾರಲ್ಲ ಅವ್ರಿಗೂ ಆಹ್ವಾನದ. ಅವರು ಬಂದು ಮಾತಾಡ್ಬೋದು ನಿಜವಾದ ರಾಮ ಯಾರು, ಅವ್ರು ಏನು ಬಯಸಿದ್ರು ಅನ್ನೋದ್ರ ಚರ್ಚೆ ಮಾಡ್ಬೋದು. ಇಲ್ಲ ನೀವು ಸತ್ಯದ ನಾವು ಒಪ್ಕೊಳ್ತೀವಿ ಸರ್ ಒಪ್ಕೊಳ್ತಾರೆ, ಇಲ್ಲ ಅವ್ರು ಸತ್ಯದಲ್ಲಿ ನೀವೆಲ್ಲ ಒಪ್ಕೊಂಡು ನಿಜದ ರಾಜ ರಾಮರಾಜ್ಯವನ್ನು ಗಾಂಧೀಜಿಯವರು ಬಯಸಿದ ರಾಮರಾಜ್ಯವನ್ನು ಕಟ್ಟಿದ್ರೆ ಅಡ್ಡಿ ಇಲ್ಲ ಅನ್ನೋ ಮಾತು ಅವ್ರದ್ದು. ಅದನ್ನು ನಿಮ್ಮೊಂದಿಗೆ ಈಗ ಹೇಳ್ತಾ ಬಂದಿದ್ದಾರೆ, ಇನ್ನು ಮುಂದೆ ಹೇಳ್ತಾ ಇರ್ತಾರೆ. ಈ ಕೇವಲ 50
ಒಂದು ಎಪಿಸೋಡ್ಗಳು ಆಗಿದೋ ಇನ್ನೂ ನೂರಾರು ಎಪಿಸೋಡ್ ಬರ್ತಾ ಇದ್ದಾವೆ. ನಿಮ್ಮ ಏನಪ್ಪ ಅಂದರೆ ಅಕ್ಕಿಗೆ ನೋಡುವುದು ಮತ್ತು ವಿಮರ್ಶೆ ಮಾಡುವುದು ನಿರಂತರ ಇದ್ದರೆ ಇನ್ನೂ ಅದರಲ್ಲಿ ಅನೇಕ ಸತ್ಯದ ಹೊಳಗಳು ನಿಮಗೆ ಹೊರಗೆ ಬರ್ತಾವೆ ಅಂತ ನನಗೆ ಅನಿಸಿದೆ. ಅದಕ್ಕೆ ತಮ್ಮೆಲ್ಲರ ಬೆಂಬಲ ಇದೆ ಮುಂದೆ ಇದೇ ರೀತಿ ಮುಂದಲ್ಲಿ. ಯಾಕಂದರೆ ಹೇ ಸೀತಾರಾಮ್, ಇದು ನಿಮ್ಮ ಮನೆಯ ಮಗ, ಜೊತೆಗೆ ಸತ್ಯವನ್ನು ಹೇಳುತ್ತೇವೆ ಅಂತ ಅವ್ರು ಕೈಗಾರಿ ನಡೆಸಿ ಅಂತ ಗುರುಗಳು ಇದುವರೆಗೆ ನಮ್ಮಂತಿ ತಮ್ಮ ವಿಚಾರ ಹೇಳಿದ್ರು, ಅವ್ರಿಗೆ ಧನ್ಯವಾದ ಹೇಳ್ತಾ ಇದೇ ರೀತಿ ಮುಂದೆ ವಾರ ಸರ್ ನಮ್ಮನ್ನು ವಿಚಾರ ಹೇಳ್ತಾ ಇರಿ ಜನಸಾಮಾನ್ಯರಿಗೆ ಅಂತ ಹೇಳ್ತಾ, ಇದು ಶ್ರೀ ಸಾಮಾನ್ಯನ ರಾಮಾಯಣದ ಒಂದು ಭಾಗ. ಶ್ರೀ ಸಾಮಾನ್ಯನ ಈಗ ರಾಮ, ಅವ ರಾಮ ಹೇಗಿರಬೇಕು, ರಾಮನ ಬದುಕು ಹೆಂಗಿತ್ತು ಅಂತ ಹೇಳ್ತಾ ಹೋಗ್ತಾರೆ. ನೀವು ಅದು ನೋಡಿದ್ರೆ ನಿಜವಾಗಿ ನಮ್ಗೆ ಖುಷಿ ಆಗ್ತದೆ ಅಂತ ಹೇಳ್ತಾ ಈ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಸರ್ ನಮಸ್ಕಾರಗಳು. ನಮಸ್ಕಾರ. ಅದೇ ರೀತಿ ವೀಕ್ಷಕ ನಿಮಗೂ ನಮಸ್ಕಾರಗಳು.